Yeah, yeah, today evening I'll be leaving Bangalore. Daddy. Yeah. Daddy. Okay, I'll see you there. Daddy. What, Jyoti? Look, honey, when I'm in call, you shouldn't disturb this way. Oh, you want ice cream? Come, I'll get you. Which one you want? Corner is there. Give her a corner too. Hi, Kajal. Is it? Yeah, yeah, I'm with my family. Yes. This time I can't make it up. Yeah, but I'll promise that next time, sure, I'll be there. Yeah. How's your parents? Okay, bye. Excuse me. Jyoti! Jyoti, where are you? Why did you come here? You scared me off! Sir, Magu, Ada Vayasu. Adikyan Gotagate. Bye bye, Bidi, sir. Come here! You saved my child. I'm really very thankful to you. Thanks a lot. Please, Togoli. Beda, sir. Iduddu, Tumba Ketudu. Idina Sumna is Kondre, Bikshik Akhtini. Vapas Kotre, Ahankari Akhtini. ಹೇಗಿದ್ರು ನಾನು ಇನ್ಸೂರೆನ್ಸ್ ಏಜೆಂಟು ನಿಮ್ಮ ಮಗು ಹೆಸರಲ್ಲಿ ಒಂದು ಒಳ್ಳೆ ಪಾಲಿಸಿ ಮಾಡಿಸಿ ಸಾಕು. ಓಕೆ, ಪ್ಲೀಸ್ ಕಮ್. ನಾವಿರುವುದೇ ಹೀಗೆ ನಮ್ಮಿಷ್ಟದ ಹಾಗೆ ನಾವ್ ಯಾರಿಗೂ ಕೇರ್ ಮಾಡೋಲ್ಲ. ಹೇ
ಹೇಳ್ಬಿಟ್ಟು ಬಿಡಿ. ಹಾಯ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸ್ವಲ್ಪ ಎಲ್ರದ್ದು ಓವರ್ ಆಕ್ಟಿಂಗ್ ಆಗೋಯ್ತು, ದಯವಿಟ್ಟು ಕೂತ್ಕೊಳ್ಳಿ. ಹಾ, ಕೂತ್ಕೊಳ್ಳಿ. ಹಾಗೆ ಹಾ, ಇವತ್ತಿನ ದಿನ ಲವ್ನ ಪಡ್ಕೊಳ್ಳೋರು ಎಷ್ಟು, ಕಳ್ಕೊಳ್ಳೋರು ಎಷ್ಟು, ಪಂಚರ್ ಎಷ್ಟು, ಪ್ಯಾಚ್ ಎಷ್ಟು, ನನಗೆ ಬೇಕಾಗಿಲ್ಲ. ಆದರೆ ವ್ಯಾಲೆಂಟೈನ್ಸ್ ಡೇನ ಫೆಬ್ರವರಿ 14 ಯಾಕೆ ಆಚರಣೆ ಮಾಡ್ತಾರೆ ಯಾರಿಗಾದರೂ ಗೊತ್ತಾ? ಯಾರಾದ್ರೂ ಬುದ್ಧಿವಂತರ ಇದ್ರೆ ಹೇಳ್ರಪ್ಪ. ಗ್ರೀಕ್ ಪ್ರಜೆ ವ್ಯಾಲೆಂಟೈನ್ ಅನ್ನೋ ಪ್ರೇಮಿಗಳಿಗೆ ಮದುವೆ ಮಾಡಿಸಿದ್ದೀನ, ಅದಕ್ಕೆ ಲೇ ಔಟ್ಡೋರ್ ಗ್ರೀಕ್ ತನಕ ಯಾಕೆ ಹೋಗ್ತೀಯೋ? ನಮ್ಮ ಇಂಡಿಯಾಗ ಬಾರೋ. ನಮ್ಮ ಇಂಡಿಯಾದಲ್ಲಿ ಫೆಬ್ರವರಿ 14 ಲವರ್ಸ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ, ಇವತ್ತಿಗೆ ಕರೆಕ್ಟ್ ಆಗಿ 9 ನವೆಂಬರ್ 14 ಚಿಲ್ಡ್ರನ್ಸ್ ಡೇ. ಅಷ್ಟೇ ವಿಷಯ. Good morning. Good morning, sir. All of you sit down. All of you sit down. ಮಾಡೋದು ಪ್ಯೂನ್ ಕೆಲಸ. ಮೆಮೋ ಕೊಟ್ಬಿಟ್ಟು ಬಾರೆ ಅಂತ ಕಳಿಸ್ಕೊಟ್ರೆ ಲವ್ ಗಿವ್ ಅಂತ ಲೆಕ್ಚರ್ ಹೊಡ್ಕೊಂಡು ಸ್ಟೂಡೆಂಟ್ಸ್ ತಲೆ ಕೆಡಿಸ್ತಾ ಇದೆಯಲ್ಲ. ಏನ್ ಸರ್ ನೀವು, ಯು ಸಿ ದಿಸ್ ಆಲ್ ಜನರಲ್ ನಾಲೆಜ್, ನಿಮ್ಗೆ ಅರ್ಥ ಆಗಲ್ಲ. ಮದುವೆ ಆಗಿ ಸ್ಟೂಡೆಂಟ್ಸ್ ನ ಈ ರೀತಿ ಮಿಸ್ಗೈಡ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ. ಮದುವೆನ ನನಗ? ಯಾರೋ ನಿಮ್ಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ನೀನು ಬ್ಯಾಚುಲರ್? ಐ ನಾಟ್ ಬ್ಯಾಚುಲರ್, ಬಟ್ ಸ್ಟಿಲ್ ಐ ಮ್ಯಾರಿಡ್. ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ? ಅಕಾರ್ಡಿಂಗ್ ಟು ಕಾಲೇಜ್ ರೂಲ್, ಮದುವೆ ಆಗಿರೋರಿಗೆ ಮಾತ್ರನೇ ಇಲ್ಲಿ ಕೆಲಸ. ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್. ಅಯ್ಯೋ ಸರ್, ಬೇಡ ಸರ್, ಐ ಆಮ್ ನಾಟ್ ಬ್ಯಾಚುಲರ್, ಬಟ್ ಸ್ಟಿಲ್ ಅನ್ಮ್ಯಾರಿಡ್. ಮ್ಯಾರಿಡ್ ಅನ್ಮ್ಯಾರಿಡ್ ಮ್ಯಾರಿಡ್ ಬ್ಯಾಚುಲರ್. ಏನೇನೋ ಹೇಳ್ದೆ, ನನ್ನ ಕನ್ಫ್ಯೂಸ್ ಮಾಡಬೇಡ. ಮೊದಲು ನಿನ್ ಹೆಂಡತಿನ ಕರ್ಕೊಂಡ್ಬಂದು ಆಫೀಸ್ ಅಲ್ಲಿ ತೋರಿಸು, ಅಲ್ಲಿವರೆಗೂ ನೀನ್ ಕೆಲ್ಸಕ್ಕೆ ಬರೋಣ. ಗೆಟ್ ಔಟ್. ಅಯ್ಯೋ ಸರ್, ಗೆಟ್ ಔಟ್. ಥ್ಯಾಂಕ್ ಯು ಸರ್. ಹಲೋ, ಎಕ್ಸ್ಕ್ಯೂಸ್ ಮಿ ಭವಿಷ್, ಒಂದು ನಿಮಿಷ ಬಾಯಿ. ಇವಳನ್ನ ಕರೀತಾಳ, ಒಂದು ನಿಮಿಷ ಬಂದೆ ಶಿಷ್ಯ. ಏನ್ ಸ್ಮಿತಾ, ವಿಶ್ ಯು ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಭವಿಷ್. ನೀನು? ಅಯ್ಯೋ, ಬೆಳಿಗ್ಗೆಯಿಂದ ಇದನ್ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ನಮ್ ದೇಶದ ಕ್ಯಾಲೆಂಡರ್ ಓಪನ್ ಮಾಡಿದ್ರೆ ಇವಾಗ್ಲೇ ತಿಂಗಳ 4 ಜೊತೆಗೆ ಇದೊಂದು ಅಡಪ್ಟ, ಇದೆಲ್ಲ ಬೇಕಾ? ಏನೇ ಆದ್ರೂ ಈ ಪ್ರೀತಿ ಕೊಡೋ ಮಜಾನ ಹಬ್ಬ ಕೊಡುತ್ತಾ? ಈ ಹುಡ್ಗಿರ್ಗೆ ಮಜಾ ಮಾತ್ರ ಬೇಕು, ನಿಜ ಬೇಕಾಗಿಲ್ಲ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಅರಳೆಣ್ಣೆ ಕೊಡ್ತಾರ? ಮಕ್ಕ ಮಾಡ್ಕೊಂತ್ಯಾ ನೋಡು, ಇದ್ರಲ್ಲೆಲ್ಲ ನನಗ್ ನಂಬಿಕೆ ಇಲ್ಲ, ನಿನಗಿದೆ. ಕೊಡಿಲಿ, ಇವೆಲ್ಲ ಸತ್ಯನೇ ಆದ್ರೆ ಇನ್ ಫ್ಯೂಚರ್ ನಾನು ನೀನು ಗಂಡ ಹೆಂಡತಿ ಆಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಬಾಯ್. ಗಿಫ್ಟ್ ಆಯ್ತು, ಲಿಫ್ಟ್ ಕೊಡ್ತೀನಿ ಬಾ. ನೀನು ಜಾಸ್ತಿ ನಡಿಬಾರ್ದು, ತೌದೋಗ್ಬಿಡ್ತೀಯ. ನಮ್ ಶಿವಣ್ಣ ಡೈಲಾಗ್ ನ ಕಾಪಿರೈಟ್ ಕಾಪಿ ಮಾಡಿ ನನ್ನೇ ಎದುರಿಸ್ತೀಯಾ? ನಿನ್ನಂತ ಬಾಯ್ ಬಡ್ಕಿನ್ ಲವ್ ಮಾಡಿ ಮದ್ವೆ ಅಂತ ಆಗೋದಾದ್ರೆ ಯಾವನ್ನಾದ್ರೂ ಎರಡೂ ಕಿವಿಲ್ದಿಲ್ಲ ಕೆಪ್ಟನ್ ಮಗ ಆಗ್ಬೇಕಷ್ಟೇ. ನನ್ನ ಗಂಡ ಕೆಪ್ಪ ಆಗ್ಲಿ ಅಂತ್ಯಾ? ನಿನ್ ಹೆಂಡತಿ ಎರಡು ಕಣ್ಣಿಲ್ದರ ಕುರುಡಿ ಆಗ್ಲಿ? ಅಯ್ಯೋ ಬಾಬಿ, ನನ್ನ ಹೆಂಡತಿನ ಕುರುಡಿ ಆಗ್ಲಿ ಅಂತ್ಯಾ? ನಿನ್ ಗಂಡನ್ಗೆ ಅದೇ ಇಲ್ದಂಗ್. ಅಮ್ಮ ಮಾರೈತಿ, ನಾನು ಹೇಳಿದ್ ಆಗಲ್ಲ. ಗಂಡಸಿಗೆ ಮುಖ್ಯವಾಗ್ಬೇಕಾಗಿರೋದು ಮೀಸೆ, ಅದಿಲ್ದಂಗ್ ಆಗ್ಲಿ ಅಂತ. ಮೊದ್ಲೇ ನಿನ್ ಬಾಯ್ ಸರಿ ಇಲ್ಲ, ನನ್ ಫ್ಯೂಚರ್ ಹೆಂಡತಿ ಬಗ್ಗೆ ಸಿಕ್ಕಾಬಿಟ್ಟೆ ಕನ್ಸುಗಳು ಕಟ್ಕೊಂಡಿದ್ದೀನಿ. ನೀನ್ ಏನಾದ್ರೂ ಶಾಪ ಹಾಕಿ ಅದು ನಿಜ ಆಗ್ಬಿಟ್ರೆ ಕಷ್ಟ. ಪ್ಲೀಸ್ ಶಾಪ ಹಾಕ್ಬೇಡ್ದೆ, ಪ್ಲೀಸ್. ಗುಡ್ ಮಾರ್ನಿಂಗ್ ಪಾಪು, ಕಾಫಿ ರೆಡಿ ಪಾಪು? ಕನ್ಸ್ಬಿತಾ, ನಿನ್ನೆ ದಿನ ಕಾಲೇಜಲ್ಲಿ ಯಾವನಾದ್ರೂ ರೇಗ್ಸಿದ್ನಾ, ರ್ಯಾಗ್ ಮಾಡ್ದ? ಹಾಗಿದ್ರೆ ಹೇಳಮ್ಮ,
ಪಿ ಎಂ ಇಂದ ಹಿಡಿದು ಸಿ ಎಂ ವರೆಗೆ ಅವನು ಯಾರ ಮಗನೇ ಆಗಿರಲಿ ಅವನ ಮೇಲೆ ಕೇಸ್ ಬುಕ್ ಮಾಡಿ ಕೋರ್ಟಿಗೆ ಗೆಳಿತೀನಿ. ಈ ರಿಟೈರ್ಡ್ ಜಡ್ಜ್ ಹನುಮಂತಪ್ಪನ ಕರಾಮತ್ ಏನು ಅಂತ ನಾನು ತೋರಿಸ್ತೀನಿ. ಇಂಡಿಯನ್ ಪೀನಲ್ ಕೋಡ್ 354 ಸೆಕ್ಷನ್ ಪ್ರಕಾರ ರ್ಯಾಗ್ ಮಾಡಿದ್ರೆ 5,000 ರೂಪಾಯಿ ದಂಡ, 2 ವರ್ಷ ಒಳಗೆ. ಗೊತ್ತಾ ನಿನಗೆ? ಪಾಪ, ಅಂತ ಸೀನ್ ಏನು ನಡೆದಿಲ್ಲ. ಯಾಕೆ ಸುಮ್ಮನೆ ಸೆಕ್ಷನ್ ಹೇಳಿ ಹೆದರಿಸ್ತೀರಾ? ಅಲ್ಲಮ್ಮ, ಈಗಿನ ಕಾಲದ ಹುಡುಗರ ಬುದ್ಧಿ ಕೋತಿಗೆ ಒಡಕ ಕೊಡಿಸ್ದಂಗೆ. ಯಾವ ಟೈಮ್ನಲ್ಲಿ ಯಾವನು ಕ್ವಾಟ್ರೆ ತಗೋತಾನೋ ಆಸಿಡ್ ಬಾಟ್ಲೆ ತಗೋತಾನೋ ಗೊತ್ತಾಗಲ್ಲ. ಅಂತ ಪೋಲಿ ಹುಡುಗರು ನಮ್ಮ ಕಾಲೇಜಲ್ಲಿ ಯಾರು ಇಲ್ಲ ಪಾಪ, ಸ್ವಲ್ಪ ತರಲೆಗಳು ಅಷ್ಟೇ. ಓ, ನಂತರ ನಾನು ಅಷ್ಟೇ, ಕಾಲೇಜ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದೆ. ನಿನ್ ಗೊತ್ತಾ, ಕಾಲೇಜ್ನಲ್ಲಿ ನಿಮ್ಮ ಅಮ್ಮನ ರೇಕ್ಸಕ್ ಹೋಗಿ ಕೆನ್ನೆಗ್ ಬರ್ತಿದ್ಲು. ಆಮೇಲೆ ಏ ಪಾಪು ಪಾಪು, ಕಾಫಿ ಕಾಫಿ ಕಾಲೇಜಿಗೆ ಲೇಟ್ ಆಯ್ತು, ಕಾಫಿ ತಗೊಳ್ಳಿ ಮರಾಯ್ತಿ. ಹೋಗಿ ಹೋಗಿ, ನಿನಗ್ ನಾನು ಬುದ್ಧಿ ಹೇಳ್ತೀನಲ್ಲ. ಕ್ಯಾರಿಯರ್ ತಗೊಳ್ಳಿ, ಬರ್ತೀನಿ. ಹೋಗಿ ಬನ್ನಿ. ಹೋಗಿ ಬರ್ತೀನಮ್ಮ. ಸರಿಪ್ಪ. ಅಪ್ಪ ಬರ್ತೀನಪ್ಪ. ಆಯ್ತಪ್ಪ. ಭವೇಶ್. ಏನಪ್ಪ? ಸೈಕಲ್ ಪಂಕ್ಚರ್ ಆಗಿದೆ, ನನ್ನ ಸ್ವಲ್ಪ ಮಂಡ್ಯ ತ ಬಿಟ್ಬಿಡ್ತೀಯಾ? ಬನ್ನಿಪ್ಪ. ಮುಂದೆ ನೋಡ್ಕೊಂಡು ಓಡಿಸಪ್ಪ. ಎಲ್ಲಿ ನೋಡ್ತಾ ಇದ್ದೀಯ ನೀನು? ಎದುರುಗಡೆ ಗಾಡಿಗಳು. ಆ ಶೋಕೇಸ್ ಇದ್ರೆ ಬೆಳ್ಳಿ ಟೀ ಶರ್ಟು ಚೆನ್ನಾಗಿದೆ ಅಲ್ವೇನಪ್ಪ? ಭವೇಶ್ ಸರ್, 95. ಅಲ್ಲಯ್ಯ, ನಿಮ್ಮ ಅಮ್ಮ ಸಿಕ್ಕದಾಗೆಲ್ಲ ಮನೇಲಿ ಪುಸ್ತಕನೇ ಹಿಡಿಯಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಿನ್ ತಲೆ ಅದ್ ಹೆಂಗೆ 95% ತೆಗ್ದೆ ನೀನು? ಸರ್, ನಿಮ್ಮಂತ ಗುರುಗಳು ಇರ್ಬೇಕಾದ್ರೆ ಮನೇಲಿ ಬೇರೆ ಪುಸ್ತಕ ಹಿಡ್ದು ಓದ್ಬೇಕಾ ಸರ್? ನಿನ್ ತಲೆ ಜಾಸ್ತಿ ಐಸಿಡ್ ಬೇಡ, ಕುತ್ಕೋ ಕುತ್ಕೋ. ಹೆಂಗೆ ಸರ್? 93%. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಸುಬ್ರಹ್ಮಣಿ ಸರ್, 45. ಅಲ್ಲಯ್ಯ, ಎಲ್ಲಾ ಸಬ್ಜೆಕ್ಟಲ್ಲೂ 95 ಅಂಡ್ ಯಾವ ತಗೋತೀಯ? ನಿನ್ ತಲೆ ನನ್ನ ಸಬ್ಜೆಕ್ಟ್ ಅಲ್ಲಿ ಯಾಕೆ ಇಷ್ಟು ವೀಕು? ತಲೆ ನೀನೇ ವೀಕು, ನಾವೆಲ್ಲ ಸಂಘ. ಯಾರದು ಬರೆಯೋದಿಲ್ಲ? ನಾನು ಪಿ ಯು ಸಿ ಓದ್ತಿದ್ದಾಗ 90 ಅಂಡ್ ಯಾವ ತಗೋತಾ ಇದ್ದೆ ಗೊತ್ತಾ? ಈಗ ಕ್ವಾಟ್ರ ಮರೆಯೋದಿಲ್ಲ. ನಾನ್ ಸೆನ್ಸ್. ಈ ಬಿಳ್ತಿ ಸರಿಯಾಗಿ ತಲೆಗೆ ಉಳ ಬಿಟ್ಬಿಟ್ನಲ್ಲ, ಯಾರ ಹೆಂಡತಿ ಅಂತ ಕರ್ಕೊಂಡು ಹೋಗ್ಲಿ? ಎಲ್ರು ಎಂಗೇಜು. ಅಣ್ಣ, ಒಂದ್ ಕಾಲ್ದಾಗೆ ನಮ್ಮ ವಂಶಸ್ಥರು ವಿಜಯನಗರದಾಗೆ ಮುತ್ತುರತ್ನ ಮಾರ್ತಿದ್ರಣ್ಣ, ನನಗೀಗ ಸಿ ಬಂದ್ಬಿಟ್ಟೈತೆ. ಹಲೋ ಅಲ ಬೆಕ್, ಹಲೋ ಮಿಸ್ ಬೆಕ್, ಪ್ಲೀಸ್ ಕಮ್. ನಿಮ್ಮನ್ನೇ ಬನ್ನಿ ಬನ್ನಿ ಬನ್ನಿ. ಎರಡಲ್ಲ ಮೂರಲ್ಲ, ನಿನಗೆ 100 ರೂಪಾಯಿ ಕೊಡ್ತೀನಿ. ನಾನು ಹೇಳಿದ ಕೆಲಸ ಮಾಡು, ಆಮೇಲೆ ಕೊಡ್ತೀನಿ. ನಿನಗೆ ಸುಳ್ಳೆ ಬರುತ್ತಾ? ಸುಳ್ಳ ಪ್ರಿನ್ಸಿಪಲ್ ನಂಬಿಸ್ಬಿಡ್ಬೇಕು. ನಮಸ್ಕಾರ ಸರ್. ಬರೆಯ ಹೆಂಡತಿನ ಕರ್ಕೊಂಬ ಅಂತಂದ್ರೆ ಇಷ್ಟ ದಿವಸ ಬೇಕಾ? ಯಾರ ಇವರು? ನನ್ನ ಹೆಂಡ್ರು ಸರ್, ಮೈ ವೈಫ್. ನಮಸ್ಕಾರ ಸ್ವಾಮಿ. ಪರವಾಗಿಲ್ಲ ಕಣಯ್ಯ, ನನ್ನ ಹೆಂಡತಿಗಿಂತ ನಿನ್ನ ಹೆಂಡತಿನೇ ತುಂಬಾ ಚೆನ್ನಾಗಿದ್ದಾಳೆ. ಅದಕ್ಕೆಲ್ಲ ಎಲ್ಲ ಕಡೆ ಬರ್ಸ್ಕೊಂಡ್ ಬಂದಿರ್ಬೇಕು ಸರ್. ಏನು? ಅಲ್ಲ ಹಣೆ ಬರಹ ಸರ್. ಏನಯ್ಯ, ಯಾವ ಆಂಗಲ್ ನಿಂದ ನೋಡಿದ್ರು ಮ್ಯಾರಿಡ್ ಹೂ ಅಂತ ಕಾಣ್ತಾನೆ ಇಲ್ವಲ್ಲ? ಎಲ್ಲಮ್ಮ ನಿನ್ ತಾಳಿ ತೋರಿಸು. ತಾಳಿ ಪರವಾಗಿಲ್ಲ, ಕೈ ತೋರಿಸಿ ಇದನ್ನ ತೋರಿಸು. ಕೊರಳಲ್ಲಿರೋ ತಾಳಿ ತೋರ್ಸಮ್ಮ ಅಂತಂದ್ರೆ ಬೆರಳಲ್ಲಿರೋ ರಿಂಗ್ ತೋರಿಸ್ತೀಯ? ಅದು ಸರ್ ಕ್ರಿಶ್ಚಿಯನ್ ಧರ್ಮದಲ್ಲಿ ತಾಳಿ ಕಟ್ಟಲ್ಲ, ಚರ್ಚಿಗೆ ಕರ್ಕೊಂಡೋಗಿ ಉಂಗುರನೆ ಹಾಕೋದು. ನಿನ್ ಹೆಸರೇನಮ್ಮ? ಪಾರಿಸಮಿ. ಕ್ರಿಶ್ಚಿಯನ್ ಅಂತೀಯ, ಹೆಸರು ಕೇಳಿದ್ರೆ ಪಾರಿ ಅಂತೀಯಲ್ಲ.
ಅವಳು ಎಲ್ಲಿ ಪಾರಿ ಅಂದ್ಲು ಸರ್, ಮೋರ್ ಎಂದ್ಲು, ಮೇರ್ ಎಂದ್ಲು. ಅದೇನಾಗಿದೆ ಅಂದ್ರೆ ಹಳೆ ಸ್ಟಾಕ್ ಗುಗ್ಗೆ ನಿಮ್ ಕಿವಿಲಿ ಸಿಕ್ಕಾಕೊಂಡಿರ್ಬೇಕು. ಅರ್ಜೆಂಟ್ ಆಗಿ ಪಿಚಕಾರಿ ತರಿಸಿ ಓಡಿಸಿದ್ರೆ ಬೆಟ್ರು, ಇಲ್ಲಾಂದ್ರೆ ಕಿವಿಲಿ ಇರೋ ಟಮಟೆ ಟಮ್ ಬಂದ್ಬಿಟ್ಟು. ಸರ್, ಒಂದು ಎಮರ್ಜೆನ್ಸಿ ಕಾಲ್ ಮಾಡಬೇಕಾಗಿತ್ತು, ಸ್ವಲ್ಪ ನಿಮ್ಮ ಮೊಬೈಲ್ ಕೊಡ್ತೀರಾ? ಡ್ರಾಪೇ ಮಾಡ್ತಿದ್ಯಂತೆ ಫೋನ್ಗೇನು ಜಾಸ್ತಿ ಮಾತಾಡಯ್ಯ. ದೊಡ್ಡ ಗುಣ ಸರ್ ನಿಮ್ದು. ಹಲೋ ರೇಖಾ ಬುಲ್ಬುಲ್ಕೆ ಅವರ? ನಿಮ್ಮ ಅಡ್ರೆಸ್ ಅಲ್ಲಿ ಬರುತ್ತೆ. ಸರ್ ತಗೊಳ್ಳಿ, ಯಾಕೆ ನೆಟ್ವರ್ಕೇ ಸಿಕ್ತಿಲ್ಲ. ಹೌದಾ? ತಲೆ ಯಾಕೆ ಗಾಡಿ ನಿಲ್ಸ್ದೆ ಸರ್? ನೋಟ್ಸ್ ಬಿಟ್ಟು ಬಂದಿದ್ದೀನಿ. ಅದು ನಿಮ್ ಸಬ್ಜೆಕ್ಟ್ ಸರ್, ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಅಂದ್ರೆ ಮುಚ್ಕೊಂಡು ಹೇಳಿ ಅಂತೀಯ? ನನ್ ಸಬ್ಜೆಕ್ಟ್ ಅಂತ ಬೇರೆ ಹೇಳ್ತೀಯ? ಚಕ್ಕ ಬಿಡ್ಬೇಡ. ಹಲೋ, ಎಸ್, ಹಾ, ರೇವಾ ಕಾಲೇಜ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಗುಪ್ ಸ್ವಾಮಿ ಸ್ಪೀಕಿಂಗ್. ಹಲೋ, ಎಲ್ಲಿದ್ದೀರಾ ಸರ್? ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವ್ ಯಾರು? ಹಲೋ, ಇಸ್ ಇಟ್ 9480037064? ಎಸ್, ರೇವಾ ಕಾಲೇಜ್ ಪ್ರೊಫೆಸರ್ ಗುಪ್ ಸ್ವಾಮಿ ಸ್ಪೀಕಿಂಗ್. ಇಲ್ಲೇ ಬರ್ತಾವಣ. ಮಗನೇ, ಹೆಣ್ಣು ಬೇಕಾ ನಿಮ್ಗೆ? ಅದು ನಮ್ಮ ಬಾಸ್ ಹೆಂಡತಿಗೆ ಫೋನ್ ಮಾಡಿ ಆಫರ್ ಕೊಡೋವಷ್ಟು ಮೀಟರ್ ನಿನಗೆ. ನಿನ್ ಹಳೆ ಬೀಸ್ತ ಅಂದ್ರೆ ನಿನ್ನ ಬಾಡಿಲಿ ಒಂದೊಂದು ಸ್ಪೇರ್ ಪಾರ್ಟ್ಸ್ ಇರ್ಬಾರ್ದು. ಲೈಫಲ್ಲಿ ಫೋನು ಹೆಣ್ಣು ಎರಡೂ ಮುಟ್ಬಾರ್ದು. ಎದುಡಿ ಸರ್, ಯಾರು ಸರ್ ಅವರು? ಯಾಕೆ ಸರ್ ಹಿಂಗ್ ಹೊಡೆದಾಕ್ಬಿಟ್ಟಿದ್ದಾರೆ? ಯಾರ ಗೊತ್ತಿಲ್ಲಪ್ಪ, ಯಾಕ ಮುಖ ಹೇಗೆ ಕೊಡ್ರಪ್ಪ. ಫೋನ್ ಮಾಡಿ ಸರ್, ಇಲ್ಲಿ ಪೊಲೀಸಿಗೆ ಫೋನ್ ಮಾಡ್ತೀನಿ. ಮಗ ವಯಸ್ಸಾಳ ನಂಬರ್ ಏನ ಹೊಂಡ ಬಲ್ತೀರ ಮಗ? ಒಂಬೈನೂರು ಎರಡು ಸಾರಿ ಒಂಬೈನೂರು ಮೂರು ಸಾರಿ ತಗೊಳಪ್ಪ, ತೂಕಕ್ಕೆ ತಗೊಳ್ಳಿ, ಗಾಡಿ ಹಾಕ್ಬಿಡು. ಬಟವಾಡಿ ತಗೊಳ್ಳೋ ರೈತರಲ್ಲ, ಒಳಗೆ ಬನ್ನಿ. ಹೆಚ್ಚಣ್ಣ, ಹಾ ತಗೊಳ್ಳಿ. ಬರ್ತೀನಣ್ಣ. ಏನಯ್ಯ ಯಜಮಾನ್ರು ಇದಾರ? ಏನು ವಿಷಯ? ದುಡ್ಡು ಕೊಡ್ಬೇಕಿತ್ತು. ಕೊಟ್ಟು ಹೋಗಿ, ಅವ್ರು ಬಂದ್ಮೇಲೆ ಕೊಡ್ತೀನಿ. ಕೆಲ್ಸಕಾರ ಹತ್ರ ಏನು ವ್ಯವಹಾರ? ಯಜಮಾನ್ರೆ ಬದಲಿರು. ನೀನು ಹೇಳೋದು ಸರಿನೇ, ಒಂದು ಹತ್ತು ನಿಮಿಷ ಕಾಯೋಣ, ಕೂತ್ಕೋ. ಗಿರಿಯಜ್ಜ ಬಂದಿರ್ತೀವಿ.
ಅದೇನ್ ಬೆಂಬಲ ಬೆಲೆ ಬೆಂಬಲ ಬೆಲೆ ಅಂತಾರೆ ಸರ್ಕಾರದವ್ರು ಏನು ಮಾಡಕ್ಕೆ. ಮಳೆ ಬಂದ್ರೆ ಚೆನ್ನಾಗಿತ್ತು. ನಮಸ್ಕಾರ ನಮಸ್ಕಾರ ರಮಣ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನೀನ್ ಕೂತ್ಕೋ ಕೂತ್ಕೋ. ಏ ಛೋಟು, ಚಾ ತಗೊಂಬರೋ. ಯಜಮಾನ್ರೆ ಅರ್ಜೆಂಟ್ ಊರ್ಗೆ ಹೋಗ್ಬೇಕಾಗಿತ್ರಿ. 20,000 ರೂಪಾಯಿ ಬಾಕಿ ಕೊಡ್ಬೇಕಾಗಿತ್ತಲ್ಲ, ತಗೊಳ್ಳಿ. ಯಾಕೆ ಇಷ್ಟೊತ್ತು ಕಾಯಿಸ್ಬಿಟ್ರಿ? ಅದ್ ಯಾಕೆ ಆದ್ರಿ, ರಾಮಣ್ಣ ಇರ್ಲಿಲ್ವಾ, ಅವ್ರ ಹತ್ರ ಕೊಟ್ಟರು ಒಂದೇ, ನನ್ನ ಹತ್ರ ಕೊಟ್ಟರು ಒಂದೇ, ಅಲ್ಲೇ ಕೊಟ್ಬಿಡಿ, ತಗೊಳ್ಳಿ. ಭವೇಶ್, ಯಾಕಪ್ಪ ಹಳೆ ಬಟ್ಟೆ ಹಾಕೋತಾ ಇದೀಯಾ? ಪರವಾಗಿಲ್ಲ ಬಿಡಪ್ಪ, ಇವತ್ತು ನೀನು ಹುಟ್ಟಬೇಕಂದ ನಾನೇ ಮರ್ತು ಬಿಟ್ಟಿದ್ನಲ್ಲಪ್ಪ. ಯಾವಾಗಲೂ ಓದ್ತಾ ಇರ್ತೀಯಲ್ಲ, ಅದಕ್ಕೆ ನೆನಪಿರಲ್ಲ. ಥ್ಯಾಂಕ್ಸ್ ಅಪ್ಪ, ಆಶೀರ್ವಾದ ಮಾಡಿ. ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ಶೋಕೇಸಲ್ಲಿ ನೋಡಿದ್ ಬಟ್ಟೆ ಭವಿಷ್ ನೋಡೆ, ನೀನ್ ಬೇರೆ ತಿರ್ಗಿ ಸುಮ್ಮನೆ ಯಾಕಪ್ಪ ನೀನ್ ದೇವಸ್ಥಾನಕ್ ಬರಲ್ವಾ? ಅಮ್ಮ, ನಂಗೆ ಈ ದೇವ್ರ ದಿನ್ರಿ ಮೇಲೆ ನಂಬಿಕೆ ಇಲ್ಲ ಅಮ್ಮ. ಕಣ್ಣು ಕಾಣೋ ದೇವ್ರನ್ನ ಬಿಟ್ಬಿಟ್ಟು ಕಾಣದಲ್ಲ ಇರೋ ದೇವ್ರನ್ನ ಏನಕ್ಕಮ್ಮ ಹುಡುಕ್ಬೇಕು? ನಂಗೆ ನೀನೇ ಆಶೀರ್ವಾದ ಮಾಡಿ ಹೇಳಪ್ಪ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಅಯ್ಯೋ ಡಬ್ಬ, ನನ್ನ ಮಗನೇ, ನಿಮ್ಮ ಅಪ್ಪ ಕಷ್ಟಪಟ್ಟು ಮೊಬೈಲ್ ಕೊಡ್ಸಿದ್ರೆ ಸೆಕ್ಸ್ ಪಿಕ್ಚರ್ ಡೌನ್ಲೋಡ್ ಮಾಡಿ ನಮ್ಮ ಕ್ಲಾಸ್ ಇರೋ ಒಳ್ಳೆ ಹುಡುಗರನ್ನೆಲ್ಲ ಹಾಳು ಮಾಡ್ತಿದ್ಯಲ್ಲೋ. ಅಯ್ಯೋ ಕಚಡ, ನನ್ನ ಮಕ್ಕಳ ಬರೀ ಒಂದು ಪಿಕ್ಚರ್ಗೋಸ್ಕರ ನನ್ನೇ ಬಿದ್ದಿಟ್ಬಿಟ್ರಲ್ಲೋ. ನಿಮ್ಸ ಎಲ್ಲಿ ನೋಡ, ಏನೋ ಮಗ, ನಂಗೆ ಈ ಪ್ರಾಬ್ಲಮ್ ಅರ್ಥ ಆಗ್ತಲ್ಲ, ಸ್ವಲ್ಪ ಹೇಳ್ಕೊಡು. ಈ ಡಿಫ್ರೆನ್ಸಿಯೇಷನ್ ಅಯ್ಯೋ ಪಾಪ್, ನನ್ನ ಮಕ್ಕಳ ನೀವ್ ಯಾರು ಜನ್ಮದಲ್ಲಿ ಉದ್ದಾರ ಆಗಲ್ಲ. ಆ ಮಗ, ನಾನು ಹೇಳ್ಕೊಡ್ತೀನಿ. ವೆರಿ ಗುಡ್, ಕ್ಯಾರಿ ಆನ್. ಹೇ ಸ್ಟೂಪಿಡ್, ಎಕ್ಸ್ಪೆರಿಮೆಂಟ್ ಮಾಡೋದು ಬಿಟ್ಟು ಅವನ ಮುಖ ಏನೇ ನೋಡ್ತಿದ್ಯಾ? ಭವಿಷ್ ನೋಡೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದನಲ್ವಾ. ಅವನ್ ಏನ್ ಚೆನ್ನಾಗಿದ್ದಾನೆ ಅಂತ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಯಾ? ಕೂದ್ಲು ನೋಡಿದ್ರೆ ಕುರಿ ತುಪ್ಪ, ಕಣ್ಣು ಗುಳ್ಳು ಖಾನ್ ತರ ಇದೆ, ಒಳ್ಳೆ ಒಣಗಿದ ಸೀಬೆ ಮರದ ತರ ಇದ್ದಾನೆ. ಅಟ್ ಲೀಸ್ಟ್ ಒಳ್ಳೆ ಬಾಡಿ ಫಿಸಿಕ್ ಆದ್ರೂ ಚೆನ್ನಾಗಿದ್ಯಾ? ಹೋಗ್ಲಿ, ಫಿಸಿಕ್ ತಗೊಂಡ್ ಏನೇ ಮಾಡ್ತೀಯಾ, ಬಾಡಿ ಕೆಮಿಸ್ಟ್ರಿ ವರ್ಕೌಟ್ ಆದ್ರೆ ಸಾಕು. ಅಯ್ಯಾ ಕರ್ಮ ನೀಡಿ ಅಯ್ಯಾ. ನಮ್ ಗೋವಿಂದ ಹೆಂಡತಿ ಅಲ್ವಾ, ಇವಳ ಹಾಕಿ ಭಿಕ್ಷೆ ಬೆಟ್ಟ ಸರ್ ಕರೆದ್ರ, ಸರ್ ಕರೆದ್ರ, ನೀನ್ ಹೆಂಡತಿನ ಕರ್ಕೊಂಬ. ಏನ್ ಸರ್ ಇದು, ನಿಮಗೆ ಮೂಡ್ ಬಂದಾಗೆಲ್ಲ ನಿನ್ ಹೆಂಡತಿನ ಕರ್ಕೊಂಬ, ನಿನ್ ಹೆಂಡತಿನ ಕರ್ಕೊಂಬ ಅಂತ ಕರಿತಾನೆ ಇದ್ದೀರಾ? ಹಂಗೆಲ್ಲ ಕಂಡವ್ರ ಹೆಂಡತಿನ ಜಾಸ್ತಿ ನೋಡ್ಬಾರ್ದು ಸರ್. ನಿಮ್ದು ಹೆಂಗಾದ್ರು ಹಾಳಾಗಿ ಹೋಗ್ಲಿ, ಜನ ನನ್ನ ಬಗ್ಗೆ ಏನ್ ತಿಳ್ಕೊತಾರೆ. ಕರ್ಕೊಂಡು ಬರಲಿಲ್ಲ ಅಂದ್ರೆ ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್ ಯು. ಹಾ, ನನ್ನ ಕರ್ಮ ಇಲ್ಲಿ ಸರ್. ಏನಮ್ಮ ಈ ರಾಸ್ಕಲ್, ನಿನಗೆ ದುಡ್ಡು ಕಾಸು ಏನಾದ್ರು ಕೊಡ್ತಾನ? ಬಂದಾಗೆಲ್ಲ 100 ರೂಪಾಯಿ ಕೊಡ್ತಾರೆ ಸ್ವಾಮಿ. 100 ರೂಪಾಯಿನಾ?
ಐದು ಸಾವಿರ ರೂಪಾಯಿ ಸಂಬಳದಲ್ಲಿ ಬರೀ 100 ರೂಪಾಯಿ ಕೊಟ್ರೆ ಈ ಕಂದಮ್ಮನ ಇಟ್ಕೊಂಡು ಭಿಕ್ಷೆ ಬೇಡದೆ ಇನ್ನೇನಮ್ಮ ಮಾಡ್ತೀಯ ನೀನು? ಅಯ್ಯೋ ಪಾಪ, ಏ ಪ್ರೀತಿ, ನನ್ನ ವೀಕ್ ಪಾಯಿಂಟ್ ಇಟ್ಕೊಂಡು ನೀರ್ ಬರ್ಕೊಂಡು ಮಾಡ್ಕೊಂತ ಇದೀಯಾಪಿ. ನನ್ನ ಮಗನೇ, ಇಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡೋದಕ್ಕೆ ಮನಸ್ಸಾದ್ರೂ ಹೇಗ್ ಬರುತ್ತೋ? ಬಾಮ ಇಲ್ಲಿ, ಇಲ್ಲೊಂದು ಸೈನ್ ಮಾಡಮ್ಮ. ನಿಮ್ಮಂತ ಹೆಬ್ಬೆಟ್ಗಳು ಇರೋ ಹೊತ್ತಿಗೆ ಇವನಂತವ್ರು ನಿಮ್ಮನ್ನ ಗೋಳಿಕೊಳ್ಳೋದು. ಬಾಮ ಇಲ್ಲ, ಅದನ್ನೇ ಒತ್ತು. ಬಾ ಬಾ ಬಾ. ಯಾಕೆ ಸರ್ ಅವಳ ಕೈಲಿ ಹೆಬ್ಬೆಟ್ಟು ಹೊತ್ಕೊಂತ ಇದ್ರ? ಈ ತಿಂಗಳಿಂದ ಸಂಬಳ ನಿನಗೆ ಕೊಡಲ್ಲ, ಡೈರೆಕ್ಟ್ ಆಗಿ ಇವಳಿಗೆ. ಮಗ, ನಿಮ್ ಫೇವರೇಟ್ ಕಲರ್ ಆದ ಮಗ? ಬ್ಲಾಕ್ ಕಲರ್. ಪಿಂಕ್ ಮಗ? ಬ್ರೌನ್ ಮಾಮ್. ಲೋಫರ್ಸ್. ಏನ್ರಲ್ಲೋ ಬೆಳ್ ಬೆಳಗ್ಗೆನೆ ಹುಡ್ಗಿರ್ ಕೈಲಿ ಉಗಿಸ್ಕೊಂಡು ಬುಲ್ಬುಲ್ಕಿ ದಿನ ಒಂದು ಹುಡುಗಿ ಪಟಾಯಿಸ್ತಾನೆ, ನಮ್ ಕೈಲಿ ಒಂದ್ ಹುಡುಗಿನೂ ಪಟಾಯ್ ಸಾಕಾಗಂಗಿಲ್ಲ. ಅದಕ್ಕೆ ಯಾಕ್ರ ಹೊಟ್ಟೆ ಹೊರ್ಕೊಂತೀರಾ? ಅದಕ್ಕೂ ಅಲ್ಲಿಂದ ಗೀಚಿಸ್ಕೊ ಬಂದಿರ್ಬೇಕು. ಉಡಾಯಿಸ್ತಿ ಬಿಡು. ಸರ್ ಇಲ್ಲಿ ಭವಿಷ್ಯ ಅಂದ್ರೆ ಯಾರು? ಸರ್ ನಾನೇ. ನಿಮ್ಗೊಂದು ಪೋಸ್ಟ್ ಬಂದಿದೆ. ಪೋಸ್ಟಾ? ನಂಗೇರ್ ಸರ್ ಲೆಟರ್. ಮಗ ಲವ್ ಲೆಟರ್ ಇರ್ಬೇಕು. ಲವರ್ ಇಲ್ಲ, ಲವ್ ಲೆಟರ್ ಅಂತೆ ನಿನ್ ತಲೆ. ಇಲ್ಲ ಮಗ, ನಾನು ಹೇಳಿಲ್ವಾ ನೋಡ್ದ? ಪ್ರಿಯ ಗೆಳೆಯ, ಪ್ರಿಯ ಗೆಳೆಯ, ನಿನ್ನ ಹೃದಯ ಸಿಗರೆಟ್ ಗ್ಯಾಸ್ಟ್ ಮಾತಾಡ್ತಿಯಲ್ಲ ನೀನು, ಈ ನಿನ್ ಡಬ್ಬಾ ಗಾಡಿ ಸೈಲೆನ್ಸರ್ ತುಂಬಾ ಹೊಗೆ ಬಿಡ್ಕೊಂಡು ಮಾಡ್ತಿಯಲ್ಲ, ಅದು ನಾವು ಕೂಡ ಸಾಯ್ಬೇಕಾ? ಪೆಟ್ರೋಲ್ ಕಾಸಿಲ್ಲ ಅಂದ್ರೆ ಹೇಳಿ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ಸ್ತೀನಿ, ಸೀಮಳೆ ಹಾಕೊಳಕ್ಕೆ ಓಡಾಡ್ತೀಯಾ? ಮಗ ನೀನು ಬರೀ ಸ್ಕೂಟಿ ಗ್ಯಾಸ್ಟ್ ಆಡ್ತಾಳೆ ಅಂದ್ರೆ ನೈಟ್ ಎಫೆಕ್ಟಲ್ಲಿ ಕ್ವಾರ್ಟರ್ ವಿತೌಟ್ ವಾಟರ್ ನನ್ ಮಕ್ಕಳು ನಾವು, ನಮ್ಗಿನ್ನಷ್ಟಿರ್ಬೇಡ. ಏಯ್ ಕಳಿಸ್ಕೊಳ್ಳಲಿ. ಓಕೆ ಸ್ವಲ್ಪ ಇರು, ಸ್ವಲ್ಪ ಇರು, ಬಂದ್ಬಿಟ್ಟೆ ಬಂದ್ಬಿಟ್ಟೆ, ಆಗೋಯ್ತು. ಬಿಸಿ 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 ದೋಸೆ. ಆ ನಿಧಾನ ತಿನ್ನು ಮಗಳೇ, ಗಡ್ಬಡಿ ಮಾಡ್ಕೋಬೇಡ. ನಿನ್ ವಯಸ್ಸಲ್ಲಿ ನಾನು 12 ದೋಸೆ ತಿಂತ ಇದ್ದೆ. ಇದು ಒಂದೇ ಒಂದ್ ತಿನ್ನು. ಸಾಕು ಪಾಪ ಸಾಕು, ನಾನು ಕಾಲೇಜಿಗೆ ಲೇಟ್ ಆಗುತ್ತೆ. ಏನು ಲೇಟ್ ಆಗೋಲ್ಲ, ಆಗ ತಿಂದಿದ್ದು ಖಾಲಿ ದೋಸೆ, ಇದು ನೀರ್ ದೋಸೆ. ಈ ನೀರ್ ದೋಸೆ ಚೆನ್ನಾಗಿರುತ್ತೆ, ತಿನ್ನು. ನೀರ್ ದೋಸೆನಾ? ಮತ್ತೆರಡು ಒಂದೇ ತರ ಇದೆ. ಅದೇ ಸಾಧ್ಯ? ಹಿಟ್ ಖಾಲಿ ಆಯ್ತು ಅಂತ ನಾನೇ ಒಂದ್ ಚಮ್ಮಿ ಹಾಕಿದ್ದೀನಿ. ಹಾಗೇನಿಲ್ಲ, ಹಾಗೇನಿಲ್ಲ. ಪಾಪು ಪಾಪು, ಏನಾಯ್ತು ನಿನಗೆ? ಯಾಕೆ ದೋಸೆ ಬಿಟ್ಟು ಹೋಗ್ತಾ ಇದೀಯಲ್ಲ ನೋಡು ಪಾಪು, ನನ್ ಮಾತು ಕೇಳು. ಸ್ಟೂಡೆಂಟ್ಸ್, ಈ ಸಾರಿ ಕಾಲೇಜ್ ಡೇಗೆ ಶಿವಾಜಿ ಡ್ರಾಮಾ ಮಾಡಿಸೋ ಜವಾಬ್ದಾರಿನ ಪ್ರಿನ್ಸಿ ನನಗೆ ವಹಿಸಿದ್ದಾರೆ. ಸದ್ದು ಸದ್ದು ಭವಿಷ್ ಬೈಲಿ, ನೀನೇ ಶಿವಾಜಿ, ಶಿವಾಜಿ ಮಹಾರಾಜ್. ಓಹ್ ಥ್ಯಾಂಕ್ ಯು ಸರ್. ಗೌರಿ ಬೈಲಿ, ನೀನು ಮಹಾರಾಣಿ, ಶಿವಾಜಿ ಹೆಂಡತಿ. ಸರ್ ಇವಳು ಮಹಾರಾಣಿ ಅಂದ್ರೆ ನಾನು ಮಹಾರಾಜ್ ಆಗಲ್ಲ ಸರ್. ಇವನೇನ್ ದೊಡ್ಡ ಲಾರ್ಡ್, ಇವನಿಗೆ ನಾನ್ ಮಹಾರಾಣಿನಾ? ಆಗಲ್ಲ ಸರ್ ಆಗಲ್ಲ. ಮಗೆ ಮಗಲಿ, ಏ ಗೌರಿ, ಲೇಟ್ ಆಗೋಯ್ತಲ್ಲಪ್ಪ. ಭವಿಷ್ ಬರಲೇ ಬೇಗ ಹೋಗ. ಈ ಶಿವಾಜಿ ಮಹಾರಾಜನ ಪಾತ್ರ ನೆನೆಸ್ಕೊಂಡ್ರೆ ಭಯ ಆಗುತ್ಕೊಂಡು ಗೋವಿಂದ, ಈ ಪಾತ್ರ ನೀನೇ ಮಾಡ್ಬಿಡು. ಅಯ್ಯಯ್ಯೋ ನಾನಾ? ಏಯ್ ತೆನಾಲಿ ರಾಮನ್ ಪಾತ್ರ ಆದ್ರೆ ಹೆಂಗೋ ಟ್ರೈ ಮಾಡ್ಬೋದಿತ್ತು. ಶಿವಾಜಿ ಅಮ್ಮ ಗೂಫಿ ಬಿಡಪ್ಪ, ಒಂದು ಕೆಲಸ ಬಿಡೋ, ತಲೆ ಮೇಲೆ ಹಾಕೋ, ಟೆನ್ಷನ್ ಮಾಡ್ಕೋಬೇಡ, ಅಲ್ಲಿ ನೋಡ್ತಾ ಇರೋ ಎಲ್ಲ ಬರುತ್ತೆ. ಸರಿಯಾದ ಗಡವ ಯಾಕೆ ನಡೀತಾ ಇದೆಯಲ್ಲ, ಮನೆಗೆ ಹೋಗಿ ಸುಸು ಮಾಡಿ ಬೆಚ್ಚಿ ಮಲ್ತೋಗಲೇ. ಶರಣಾಗತಿ
ಭಯಂಕರಿಸಿ ಬಿಲ್ಲಿನ ಹೆದೆ ಏರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗೋದು ಕ್ಷತ್ರ ಧರ್ಮಕ್ಕೆ ಅವಮಾನ. ವೀರ ಕ್ಷತ್ರಿಯ ಗರ್ಭದಲ್ಲಿ ಜನಿಸಿರುವ ಈ ದೇಹದಲ್ಲಿ ಹರಿಯುತ್ತಾ ಇರುವುದು ಉಜ್ವಲವಾದ ಕ್ಷತ್ರ ರಕ್ತ. ಹುಲಿಯ ಬೇಟೆಯ ಅಳಿದುಳಿದ ಮಾಂಸವನ್ನು ತಿಂದು ಅಂಡಲವ ನರಿಯಂತ ನಿಮ್ಮ ಕೂಗಿಗೆ ಹೆದರಿ ರಣರಂಗವನ್ನು ಬಿಟ್ಟು ಹೋಗುವ ರಣಹೇಣಿಯಲ್ಲ ಈ ಶಿವಾಜಿ. ಕುಳಿತುಕೊಳ್ಳಿ ಸಾಮಂತರೆ. ಪ್ರಭು 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 ಮಹಾಪ್ರಭು. ಏನಿದು ಸೇನಾಧಿಪತಿಗಳೇ, ಯಾಕಿಷ್ಟು ಗಾಬರಿ? ಔರಂಗಜೇಬನ ಶತ್ರುಪಡೆಯು ನಮ್ಮ ಕೋಟೆಯನ್ನು ಸುತ್ತುವರೆದು ದಾಳಿ ನಡೆಸಿಬಿಟ್ಟಿದೆ. ತಾವು ಮೊದಲು ಇಲ್ಲಿಂದ ಪಲಾಯನ ಮಾಡಿ ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳಿ ಮಹಾಪ್ರಭು. ಪಲಾಯನ ಏನು ಪಲಾಯನವೇ? ತಾಯಿ ಪಾರತಾಂಬೆಯ ಪದಕಮಲ ಕನ್ಯಾಕುಮಾರಿ ಅಡಿಯಿಂದ ಹಿಡಿದು ಪರತ ಖಂಡದ ಮುಡಿಯಿಂದಾಚೆಗೆ ಪಲಾಯನಗೈಯಬೇಕಾಗಿರುವುದು ನಾವಲ್ಲ ಬಟರೆ ನಮ್ಮ ಶತ್ರು ಪಡೆ. ಮಹಾಪ್ರಭು, ನಡಕ ಹೊಳೆಯನ್ನು ಮೊಳಗಿಸಿ ಯುದ್ಧಕ್ಕೆ ಸಿದ್ಧಗೊಳ್ಳಿ. ನಾವು ನಮ್ಮ ಮಾತೆಯವರ ಆಶೀರ್ವಾದವನ್ನು ಪಡೆದು ಬರುತ್ತೇವೆ. ಸ್ವಾಮಿ ಸ್ವಾಮಿ, ಭಟರ ಮಾತನ್ನು ಕೇಳಿ ಮೊದಲು ಪ್ರಾಣ ಉಳಿಸಿಕೊಳ್ಳಿ, ನನ್ನ ತಾಳಿಯ ಸೌಭಾಗ್ಯವನ್ನು ಕಾಪಾಡಿ. ತಾಳಿ ತಾಳಿ ಎಂಬ ಈ ಬಂಗಾರದ ತುಣುಕನ್ನು ತೋರಿಸಿ ತಾಳಿ ಎಂದೊಡೆ ಬಿಲವನ್ನು ಸೇರುವ ಸುಂಡಿರಿ ನಾನಲ್ಲ. ರಾಮ ಕೃಷ್ಣ ಭರತ ಬಾಹುಬಲಿಗಳಿತ್ಯಾದಿ ಕಲಿಗಳು ಮೆಟ್ಟಿದ ಈ ಮಣ್ಣಿನ ಮಗನಾಗಿ ಹುಟ್ಟಿ ಮಾತೆಯ ಋಣ ತೀರಿಸದೆ ಶತ್ರುಗಳಿಗಂಚಿ ಪ್ರಜೆಗಳನ್ನು ಬಲಿಕೊಟ್ಟು ಓಡಿದರೆ ಜೀವ ಉಳಿಯುವುದೇ ವಿನಃ ಇತಿಹಾಸದಿಂದಳಿದು ಹೋಗುವೆವು ನೆನಪಿರಲಿ. ನನಗೆ ಜನ್ಮ ಕೊಟ್ಟ ತಾಯಿ ಜೀಜಾಮಾತ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಇಂದು ಮೆಚ್ಚಿದ ಮಗನೇ ನಿನ್ನನ್ನು, ಕೋಟಿ ಜೀವರಾಶಿಗೆ ಕೋಟಿ ತಾಯಿ, ಮಾತೆ ಒಬ್ಬಳೆ ಭರತ ಖಂಡಕ್ಕೆ ಈ ಭಾರತಿ. ಪ್ರಾಣ ಕೊಟ್ಟಾದರೂ ಸರಿ ಮಗನೇ, ಮೊದಲು ಅವಳನ್ನು ರಕ್ಷಿಸು. ಇದು ಇದು ವೀರ ಮಾತೆಯ ವೀರತ್ವದ ಮಾತುಗಳೆಂದರೆ ಅಂಬೆ ಭವಾನಿ, ಭರತ ಸಾಮ್ರಾಜ್ಯದ ಹಿಂದೂ ಕಲ್ಪ ವೃಕ್ಷದ ಬುಡದ ಬೇರುಗಳನ್ನೇ ಕೊಡಲಿಯ ಉಳಿಯಿಟ್ಟು ತುಂಡರಿಸಲು ಬಂದಿರುವ ಶತ್ರು ಪಡೆಯ ಜಗಳನ್ನು ಕದದ ಗೀಳಿಟ್ಟು ಅಪ್ಪರಿಸಿ ಒಟ್ಟಾಡಿ ಒಬ್ಬೊಬ್ಬರ ರುಂಡಗಳನ್ನು ತರಗೆಲೆಗಳಂತೆ ಅಂಬರಕ್ಕೆ ಚಂಡಾಡಿ ತೂರಿಸಿ ಹೂಕರಿಸಲು ಅಷ್ಟಲಕ್ಷ್ಮಿಯರ ಬಲ ತುಂಬು ಈ ತೋಳುಗಳಲ್ಲಿ. ಬಲ ತುಂಬುತ್ತಾಯೇ ಬಲ ತುಂಬು. ಹಾಯ್ ಭವಿಷ್, ನಿಮ್ ಜೊತೆ ರಾಣಿ ಪಾತ್ರ ಮಾಡಿದ್ನಲ್ಲ, ಐ ಆಮ್ ವೆರಿ ಲಕ್ಕಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್. ಹೇ ಕಂಗ್ರಾಟ್ಸ್ ಮಾಮ್, ಏನ್ ಉಡಾಯಿಸ್ಬಿಟ್ಟಲ್ಲೋ ಶಿವಾಜಿರೋಲು. ಹೌದು, ಎಲ್ಲಿಂದ ಬಂತ ನಿಂಗೆ ಅಷ್ಟೊಂದು ಧೈರ್ಯ? ಧೈರ್ಯನಾ ನನಗ? ನೋ, ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟಿದ ತಕ್ಷಣ ಒಂದು ಎರಡು ಎಲ್ಲ ಶುರು ಆಗ್ಬಿಟ್ಟಿದ್ ಮಗ. ಒಂದ್ಸಲ ಅಣ್ಣವ್ರನ್ನ ನೆನೆಸ್ಕೊಂಡೆ ನೋಡು, ಆಮೇಲೆ ಅದೇನಾಯ್ತು ಅಂತ ನಂಗೆ ಗೊತ್ತಿಲ್ಲ ಕಣ್ರು. ಎಲ್ಲ ಅಣ್ಣವ್ರ ಆಶೀರ್ವಾದ. ಎಲ್ರು ಬಂದ್ ವಿಶ್ ಮಾಡ್ತಾ ಇದ್ರೆ ಅವ್ಳು ನೋಡ ಹೆಂಗ್ ಗುರಿಸ್ತಾಳ? ಚಲಸಿಕಣೋ, ನಿಂದೇನೆ ಕರ್ಮ, ತಿರ್ಗಿ ಕಡೆ. ಮಗ ಮಗ, ನಿನ್ಗೊಂದ್ ಲೆಟರ್ ಬಂದಿದ್ಯಾ? ಅದೇ ಅವತ್ತೊಂದ್ ಲೆಟರ್ ಬಂದಿದ್ದಲ್ಲ ನಿನ್ಗೆ, ಸೇಮ್ ಸೇಮ್ ಹ್ಯಾಂಡ್ ರೈಟಿಂಗ್. ಪ್ರಿಯ ಗೆಳೆಯ, ಪ್ರಿಯ ಗೆಳೆಯ, ಪ್ರಿಯ ಗೆಳೆಯ, ಪ್ರೀತಿಯವರಿಸೋ ಭಾವದ ಮಾಲೆ ಇದು.
ಯಾಕೋ ಜಾಸ್ತಿ ಆಯ್ತು ಕಣ ನಿಂದು. ನಿಮ್ ಫ್ಯಾಮಿಲಿಲಿ ನೀನ್ ಒಬ್ಬಳೆ ಹಿಂಗ ಇಲ್ಲ ಓಲ್ ಫ್ಯಾಮಿಲಿ ಸೇಮ್ ಕೇಸ ನೋಡು. ನಮ್ ಫ್ಯಾಮಿಲಿ ವಿಷಯಕ್ಕೆ ಏನಾದ್ರೂ ಬಂದ್ಯೋ ಕೇಸ್ ಹಾಕಿ ಕೋರ್ಟ್ಗೆ ಹೇಳ್ ಬಿಡ್ತೀನಿ. ಅಕಾರ್ಡಿಂಗ್ ಟು ಲಾ ಸೆಕ್ಷನ್ 499 and 500 ಪ್ರಕಾರ ಮಾನನಷ್ಟು ಮೊಕದ್ದಮೆ ಹೂಡಿದ್ರೆ ಅಪ್ ಟು 10 lakhs ಕ್ಲೇಮ್ ಮಾಡ್ಬೋದು, ಗೊತ್ತಾ? ಮಗ ಮರ್ಡರ್ ಮಾಡಿದ್ರೆ ಯಾವ ಸೆಕ್ಷನ್ ಅಂತ ಕೇಳೋ ಅವಳಿಗೆ. ಯಾಕೋ ಯಾರು ಮರ್ಡರ್ ಮಾಡ್ತೀವೋ ಇನ್ಯಾರನ್ನ ಇವಳನ್ನೇ. ಯೋ ಕೇಸ್ ಹಾಕ್ತೆ ಬಿಡಲ್ಲ ನಿನ್ನ. ಏಯ್ ನಾನು ಕೂರ್ತೀನಿ ಇವನಿಗೆ. ಮಂಗಳಾರತಿ ತಗೊಳ್ಳಿ. ಇದೇನ್ರಿ ಇದು? ಮಗನ್ ಸೈಕಲ್ ಬೆಳ್ಳಗ್ ಮಾಡಕ್ ಹೋಗಿ ನೀವು ಕರ್ಗ್ ಆಗ್ಬಿಟ್ಟಿದೀರಲ್ಲ. ಪರವಾಗಿಲ್ಲ ಬಿಡೆ, ನನ್ ಯಾರು ನೋಡ್ಬೇಕು? ನಾನಿನ್ನು ಬದುಕಿದ್ದೀನ್ರಿ. ಯಾವಾಗಲೂ ತಮಾಷೆ ಕಣೆ. ಅಯ್ಯೋ ನಿಮ್ಮ ಅವತಾರ ನೋಡಿ. ಏನ್ರಿ ಇದು ನಿಮ್ ಎಡವಟ್ಟು? ಅಲ್ಲ ಅವನೇನ್ ಸಣ್ಣ ಹುಡ್ಗನ, ಅವನ್ ಕೆಲ್ಸ ಅವ್ನ್ ಮಾಡ್ಕೊಳಲ್ವಾ? ಅವನ್ ಸೈಕಲ್ ನೀವು ಒರೆಸ್ಬೇಕಾ? ಮೆಲ್ಲಗ್ ಮಾತಾಡೆ, ಮಲಗಿದ್ದಾನೆ. ಪಿಯುಸಿ ಹೋದ ಹುಡ್ಗ, ವಾರ ಪೂರ್ತಿ ಕಾಲೇಜು ಟ್ಯೂಷನ್ ಅಂತ ತಿರುಗಿ ತಿರುಗಿ ಸುಸ್ತಾಗಿರ್ತಾನೆ. ಇವತ್ತು ಭಾನುವಾರ, ನೆಮ್ಮದಿಯ ಮಲಗಿರ್ಲಿ ಬಿಡು. ಹಾ ಒಳ್ಳೆ ತಂದೆ ಮಗ. ಕಾಣದೆ ಕಾಡುವವಳು ಹಾ
ಸಂಗತಿ ಕಂಡೋರಿಗೆಲ್ಲ ಹೇಳುವ ಸ್ಥಿತಿ ಯಾವ ಲೋಕವು ಎಲ್ಲೇ ಇದ್ದರೂ ಅವಳು ಸಿಗಬೇಕು ಅವಳ ಎದುರಲ್ಲೇ ಅವಳ ಎದೆಯಲ್ಲೇ ಮಂತ್ರ ಬರಿಬೇಕು ಅವಳಂತೆ ಸ್ಟೂಡೆಂಟ್ಸ್ ದ ಬಾಡಿ ಆಫ್ ಆರ್ಗಾನಿಸಮ್ಸ್ ಆರ್ ಮೇಡ್ ಅಪ್ ಈ ಪತ್ರದ ಹುಡುಗಿ ನಮ್ಮ ಕಾಲೇಜ್ನವಳೆ ಯಾಕಾಗಿರಬಾರ್ದು ಹಾಗೇನಾದರೂ ಇದ್ದಿದ್ರೆ ಡೈರೆಕ್ಟಾಗೇ ಮಾತಾಡ್ಸಿರೋಳು ಒಂದು ವೇಳೆ ನಮ್ಮ ಕ್ಲಾಸ್ನಲ್ಲೇ ಯಾರಾದರೂ ಹಾಗೇನಾದರೂ ಅದು ನಿಜನೇ ಆಗಿದ್ರೆ ಈ ಪ್ರೀತಿ ಅನ್ನೋದು ಸತ್ಯನೇ ಆಗಿದ್ರೆ ಅವಳು ನನ್ನ ಕಡೆ ತಿರುಗಿ ಬಿಡ್ತಾಳೆ ನೋಡ್ತಾಳೆ ನೋಡೇ ನೋಡ್ತಾಳೆ ಮಗ ಲೆಟರ್ ಹುಡುಗಿ ಸಿಕ್ಲ ಮಾಮ್ ಹೆಸರಾದ್ರೂ ಗೊತ್ತಾಯ್ತಾ ಇಲ್ಲ ಕಣ ಅಟ್ ಲೀಸ್ಟ್ ಅಡ್ರೆಸ್ ಗೊತ್ತಾಯ್ತಾನಲ್ಲ ಇಲ್ವೋ ಮಗ ಆ ಲೆಟರ್ ಬಂತಲ್ಲ ಆ ಲೆಟ್ರಲ್ಲಿ ಪೋಸ್ಟ್ ಆಫೀಸ್ ಸೀಲ್ ಇರುತ್ತೆ ಪೋಸ್ಟ್ ಆಫೀಸಲ್ಲಿ ಹೋಗಿ ವಿಚಾರಿಸ್ದೇನ ಈ ನನ್ನ ಮಗ ನೋವು ನೋವು ಅನ್ಕೊಂಡು ಗಾಯ ಕರ್ಕೊಂಡು ಉಣ್ಣು ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಭವಿಷ್ಯ ಹೇಳೋರಲ್ಲ ಹೋಗೋಗ್ರಿ ಟ್ರೈನ್ಗೆ ಕೈ ಹಾಕ್ತಾವಳಲ್ಲ ಯಾರಿರ್ಬೋದು ಇವಳು ಪ್ರಿಯ ಗೆಳೆಯ ಬರೀ ನಾನೇ ಪತ್ರ ಬರೆಯೋದಾಯ್ತು ನೀನು ಒಂದು ಪತ್ರನೂ ಬರೆಯಲಿಲ್ವಲ್ಲ ನಿನ್ನಿಂದ ಅದನ್ನು ನಿರೀಕ್ಷೆ ಮಾಡ್ತೀನಿ ನಾನು ನಿಜವಾಗ್ಲೂ ನಿಂಗೂ ನನ್ನ ಮೇಲೆ ಪ್ರೀತಿ ಇದ್ದರೆ ನನಗೊಂದು ಪತ್ರ ಬರೀತ್ಯ ಇಂತಿ ಗೆಳತಿ ಮನ ದೊಡತಿ ಏನ ಮಗ ಏನು ಬರ್ದವಳೆ ಪತ್ರ ಬರೀಬೇಕಂತ ಅಯ್ಯೋ ಅಡ್ರೆಸ್ಸೇ ಇಲ್ಲ ಯಾರಿಗೆ ಅಂತ ಪತ್ರ ಬರೀಲಿ ಬೇಜಾರ್ ಮಾಡ್ಕೊಂಡ್ಯಾ ಗೆಳೆಯ ನೀನ್ ನಮ್ಮನೆಗೆ ಪತ್ರ ಬರೆದ್ರೆ ನನ್ ಸಾಯಿಸಿ ಬಿಡ್ತಾರೆ ನಮ್ಮನೇಲಿ ದಯವಿಟ್ಟು ಪತ್ರನ ನಾಳೆ ಬೆಳಿಗ್ಗೆ 9 ಗಂಟೆಗೆ ಇಸ್ಕಾನ್ ಟೆಂಪಲ್ ಹತ್ರ ಅಬ್ಬಕ್ಕನ್ ಪ್ರತಿಮೆ ಬಳಿ ಇರೋ ಪೋಸ್ಟ್ ಬಾಕ್ಸ್ ಮೇಲಿಡು ಅದು ನನ್ನ ತಲುಪುತ್ತೆ
ಮರಿಬೇಡ ಇಂತಿ ಗೆಳತಿ ಮನದೊಡತಿ. ಇವತ್ತೇನಾದರೂ ವಿಡಿಯೋ ಮಾಡ್ಬೇಕಲ್ಲ. ಲೆಟರ್ ಯಾರು ಕೊಡ್ತೀರಾ ಸರ್? ಸ್ವಲ್ಪ ಹುಡುಗಿ ಅಡ್ರೆಸ್ ಹೇಳಿ ಸರ್ ಪ್ಲೀಸ್. ಹುಡುಗಿನ ಅಡ್ರೆಸ್? ನನ್ನನ್ನೇನು ಪಿಂಪ್ ಅನ್ಕೊಂಡಿದ್ದೀನಯ್ಯ? ಅಲ್ಲೇ ಇದೆಯಲ್ಲ ಆ ಲೆಟ್ರ್. ಸರಿ ಸರ್. ನಾನು ಇಟ್ಟಿದ್ದ ಲೆಟ್ರ್ ಅಲ್ಲಲ್ಲ ಇದು. ಕಾನ್ಸೆಪ್ಟ್ ಅಥವಾ ಟೈಟಲ್ ಹೇಳ್ತಾ ಇದೆ ಪ್ರೀತಿಗಾಗಿ ಅಂತ. ಪ್ರೀತಿಗಾಗಿ ಕಾರ್ಯಕ್ರಮಕ್ಕೆ ಪ್ರೇಮಿಗಳು ಮಾತ್ರ ಕಾಲ್ ಮಾಡಿ ಹಾಗೇನೆ ನಿಮ್ಮ ಪ್ರೀತಿಯನ್ನ ನಿಮ್ಮ ಪ್ರೇಮಿಗಳೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಈ ಕಾರ್ಯಕ್ರಮ ಪ್ರೇಮಿಗಳಿಗೆ ಸೇತುವೆ ಆಗಿದೆ ಅಂತ ಹೇಳಿದ್ರೆ ಖಂಡಿತ. ಏನ್ ಮಗ, ಇಷ್ಟು ದಿನ ಬಿಳಿ ಪತ್ರ ಓದ್ತಾ ಇದೆ, ಕರಿ ಪತ್ರ ಓದ್ತಾ ಇದೆಯಾ? ಅಯ್ಯ ನೀನ್ ಒಳ್ಳೆ ಸುಟ್ಟಗಾಯ ಕುಪ್ಪಾಕ್ದಂಗೆ ಮಾಡಿ ಶೇರ್ ಮಾಡಿ. ಅಕ್ಷರನೇ ಕಾಣಿಸ್ತಿಲ್ಲ ತಡಿರೋ, ಹುಡುಕ್ತಾ ಇಲ್ವಾ? ವೆಲ್ಕಮ್ ಬ್ಯಾಕ್ ಟು ಪ್ರೀತಿಗಾಗಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಚೆಕ್ ಮಾಡೋಣ ಫ್ರೆಂಡ್ಸ್. ಹಾಯ್, ಹಲೋ. ಹಲೋ, ನಮಸ್ತೆ. ಯಾರ್ ಮಾತಾಡೋದು? ಗೆಳತಿ. ಗೆಳತಿನಾ? ಹೌದು, ನನ್ ಗೆಳೆಯನ್ ಗೆಳತಿ. ನಿಮ್ ಗೆಳೆಯನ್ ಹೆಸರೇನು? ಭವಿಷ್. ಅವನ ಹತ್ರ ಮಾತಾಡ್ಬೇಕಿತ್ತು. ಭವಿಷ್ ಅವರೇ, ನಿಮ್ಮ ಗೆಳತಿಯವರು ನಿಮ್ ಜೊತೆ ಮಾತಾಡ್ಬೇಕಂತೆ. ದಯವಿಟ್ಟು ಎಲ್ಲಿದ್ರು ಕಾರ್ಯಕ್ರಮನ ನೋಡಿ. ಗೆಳತಿಯವರೇ, ನಿಮ್ಗೆ ಅದೃಷ್ಟ ಇದ್ರೆ ಖಂಡಿತವಾಗ್ಲೂ ಭವಿಷ್ ಅವರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ನೀವೀಗ ಮಾತಾಡ್ಬೋದು. ಗೆಳೆಯ, ನಿನ್ ಪೋಸ್ಟ್ ಬಾಕ್ಸ್ ಪತ್ರ ನನಗ್ ತಲುಪ್ತು. ನೀನೇನೋ ಬರೀತಿಯ ಅಂತ ನಾನು ಇಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೀನ್ ನೋಡಿದ್ರೆ ಕೆ ಎಸ್ ನರಸಿಂಹಸ್ವಾಮಿ ಕವನನೇ ಕಾಪಿ ಹೊಡೆದು ಕಳಿಸಿದೀಯಾ? ಎಲ್ಲ ನಿರಾಸೆ ಮಾಡ್ಬಿಟ್ಟಿಯಲ್ಲೋ. ನಿನ್ನೆ ದಿನ ನನ್ನ ಪತ್ರಕ್ಕೋಸ್ಕರ ಕೊಚ್ಚಿಗೆ ಎಗರಿದ್ಯಲ್ಲೋ ನೀನು. ಅಲ್ಲ, ನಾನೇನು ಮತ್ತೆ ಪತ್ರನೇ ಬರೀತಿರ್ಲಿಲ್ವಾ? ನಿನ್ನ ಸ್ಥಿತಿ ನೋಡಿ ನನ್ನ ನಗುನೇ ಬಂದ್ಬಿಡ್ತು. ಆಮೇಲೆ ಅಯ್ಯೋ ಅನ್ನಿಸ್ತು. ಇನ್ನು ಆ ಕೊಚ್ಚೆ ಡ್ರೆಸ್ಸಲ್ಲೇ ಇದೆಯಾ? ಗೆಳೆಯ, ನಾಳೆ ನನ್ನ ಹುಟ್ಟಿದಪ್ಪ. ಬೆಳಗ್ಗೆ ಮಲ್ಲೇಶ್ವರದ ಗಣೇಶನ ಗುಡಿಗೆ ಬರ್ತೀನಿ. ವೈಟ್ ಚೂಡಿದಾರ್ ಹಾಕೊಂಡು ಕೆಂಪು ಗುಲಾಬಿ ಹೂ ಮುಡ್ಕೊಂಡಿರ್ತೀನಿ. ನನ್ನ ನೋಡೋಕೆ ಬರ್ತೀಯಾ ತಾನೆ? ತಪ್ಪಿಸ್ಬೇಡ. ಭೂಮಿ ಮೇಲೆ ನಡೆಯೋದಲ್ಲ.
ಏ ಕಾರ್ತಿಕ್, ಪ್ರಪೋಸಲ್ ಕಾರ್ಡ್ ಇಟ್ಕೊಂಡ್ ಬಂದಿದ್ದೆ, ಅವತ್ತು ನಮ್ ಮನೆ ಹತ್ರನೇ ಹುಡ್ಕೊಂಡ್ ಬಂದಿದ್ದೆ, ಇವತ್ತು ಇಲ್ಲಿವರೆಗ್ ಬಂದಿದ್ಯಾ? ಏಯ್, ನಿಮ್ ಅಪ್ಪನ ಹೆಸರೇನೋ ಎಲ್ಲಿ, ನಿಮ್ ಮನೆ ಅಡ್ರೆಸ್ ಕೊಡು, ಅಡ್ರೆಸ್ ಕೊಡು. ನಿನಗೇನಕ್ಕೆ ಕೊಡ್ಬೇಕು ಅಡ್ರೆಸ್ನ? ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಹೆದರಲಿಲ್ಲ, ನಮ್ ಅಪ್ಪಂಗ್ ಹೇಳ್ತೀನಿ ಅಂದ್ರೆ ಕೇರ್ ಮಾಡ್ಲಿಲ್ಲ, ಈಗ ನಿಮ್ ಅಪ್ಪಂಗ್ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಹೇಳ್ತೀನಿ ಕಣೋ. ಈಗ ನಿಮ್ ಮನೆ ಅಡ್ರೆಸ್ ಕೊಡ್ತೀಯಾ ಇಲ್ಲ ಪೊಲೀಸ್ ಕರೀಲೋ. ಲೆಟರ್ ಹುಡುಗಿ ಸಿಕ್ಕಿದ್ಲೇನ? ಇನ್ನೇನ್ ಸಿಗ್ಬೇಕಿತ್ ಮಗ, ಅಷ್ಟೆಲ್ಲ ಗೌರಿ ಬಂದ್ ಎಲ್ಲ ಹಾಳು ಮಾಡಕ್ ಬಿಟ್ಲು. ಮುನ್ನ ತೇರೆ ನಸೀಮೆ ಉಸ್ಕಾ ನಾಮ್ ನೇಲಿಕ ಚೋಡ್ರೆ. ಮಿಲ್ ಗಯಿತೋ ಅಪ್ನಾರೆ, ಕೋ ಗಯಿತೋ ಸಪ್ನ. ಗ್ರಹಚಾರವೋ ಏನಿದೆ ವಿಪರೀತವೋ, ಏನ ಮಾಡಿದನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ. ಏನಿದೆ ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಒನ್ ಕೋಕೋನಟ್ ಪ್ಲೀಸ್. ಒಂದು ಕೋಕೋನಟ್? One straw, please. ಒಂದ್ ಕೊಡ್ಲ, ಎರಡ್ ಹಾಕ್ಲ, ಮೂರ್ ಹಾಕ್ಲ, ಬಪ್ಪ ಇಟ್ಕೊಳ್ಳಿ. ಕಾಯಿ ಬೇಡ, ಗಂಜಿ ಉಳ್ಕೊತೀನಿ ತಗೋ. ಅಯ್ಯೋ, ನಿಮ್ದೇ ಫಸ್ಟ್ ಬೋಣಿ, ನೋ ಚೇಂಜ್. ಏನ್ ಮಾಡೋದು? ಕೀಪ್ ದ ಚೇಂಜ್. ಈ ಮುಖ ನೀನು ನೋಡಿದೀನಲ್ಲ. ಎಕ್ಸ್ಕ್ಯೂಸ್ ಮೀ, ಟರ್ನ್ ಪ್ಲೀಸ್. Remove your banner. I mean, ಕನ್ನಡಕ ಬಿಚ್ಚಿ. ನೀನಾ? ಅಮ್ಮ, ತಾಯಿ, ಕವಳ ಎಲ್ಲ ಬಿಟ್ಬಿಟ್ಯಾ? ಗೋವಿಂದ, ನೀನಾ? ಎಸ್. ಏನಿದು ನಿನ್ ಸ್ಥಿತಿ? ನನ್ನ ಸ್ಥಿತಿ ಬಗ್ಗೆ ನೀನ್ ಕೇಳ್ತಾ ಇದ್ಯಾ? ಯಾವತ್ತಿ ನಿನ್ನ ಕರ್ಕೊಂಡು ಹೋಗಿ ಪ್ರಿನ್ಸಿಪಲ್ ಮುಂದೆ ನನ್ನ ಹೆಂಡತಿ ಅಂತ ಇಂಟ್ರೊಡ್ಯೂಸ್ ಮಾಡದ್ನೋ, ಆವತ್ತೆ ನನ್ನ ಪರಿಸ್ಥಿತಿ ಈ ಗತಿ ಆಗೋಯ್ತು. ನಿನಗೆ ಮದ್ವೆ ಆಯ್ತಾ ಇಲ್ಲ ಇನ್ನು ಬ್ಯಾಚುಲರ? ಬ್ಯಾಚುಲರ್, ಬಟ್ ಸ್ಟಿಲ್ ಅನ್ಮ್ಯಾರಿಡ್. ಅದರಲ್ಲಿ ಏನಿದು ನೀನ್ ಅವತಾರ? ಬೇರೆ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಯಾ? ನಂಗೆ ಪರ್ಮನೆಂಟ್ ಕೆಲಸ ಇರ್ಬೇಕಾದ್ರೆ
ನಾನಕ್ಕೆ ಬಿಸ್ನೆಸ್ ಮಾಡ್ಲಿ? ಪರ್ಮನೆಂಟ್ ಕೆಲಸನ? ಯಾವ್ದು ನಿನ್ ಪಿಯೋನ್ ಕೆಲಸನ? ನಂಗೆ ಪರ್ಮನೆಂಟ್ ಮಾಡ್ಬಿಟ್ರು. ಯಾರು? ನಿಮ್ ಪ್ರಿನ್ಸಿ. ಲೇ ಪ್ರಿನ್ಸಿ, ನೀನ್ ಹೆಂಚಿನ ಕರ್ಕೊಂಬಾ ಹೆಂಚಿನ ಕರ್ಕೊಂಬಾ ಅಂತ ಹೇಳ್ಬಿಟ್ಟು ಅವಳನ್ನ ಪರ್ಮನೆಂಟ್ ಆಗಿ ನೀನೇ ಕಟ್ಟಿಸ್ಕೊಂಡ್ಬಿಟ್ಟಲ್ಲೋ. ನಿನ್ನ ಎಳ್ನೀರ್ ಕೊಡ್ತಿದಂಗೆ ಅಣ್ಣ. ಪೇಪರ್ ನಮ್ಮ ಮನೇಲಿ ಪೇಪರ್ ಹಾಕ್ಸಲ್ವಲ್ಲ ಅಣ್ಣ. ಕಾಂಪ್ಲಿಮೆಂಟರಿ ಕಾಪಿ ಅಣ್ಣ, ಫ್ರೀ. ಓ ಹಾಗಾದ್ರೆ ಕೊಡು. ಪುಕ್ಷಟೆ ಅಂದ್ರೆ ಬಲ್ಲನ್ ಮಗ ಇವನು. ಕಾಫಿ ತಗಪ್ಪ. ಅವನ್ ನೋಡಿದ್ರೆ ಕಾಂಪ್ಲಿಮೆಂಟರಿ ಕಾಫಿ ತಂದ್ಕೊಟ್ಟ, ನೀನ್ ನೋಡಿದ್ರೆ ಕಾಂಪ್ಲಿಮೆಂಟರಿ ಕಾಫಿ ತಂದ್ಯಾ ಕೊಡು. ಏನ್ ವಿಶೇಷ ಪೇಪರ್ ಅಲ್ಲಿ? ಪೇಪರ್ ಅಲ್ಲಿ 25ಕ್ಕೆ ಪಿ ಯು ಸಿ ರಿಸಲ್ಟ್ ಅಂತ. ನಿಜನಮ್ಮ ನೀನು, ನಮ್ಗೆ ಅದೇ ಹೊಡ್ಕೊಂತದ ನಿನ್ಗೆ ಇಷ್ಟೊಂದು ಖುಷಿನಾ? ರಿಸಲ್ಟ್ ಅಂದ್ರೆ ನನಗೆ ಸಂತೋಷ ಆಗಲ್ವಾ? ಇರು ನಿಮ್ಮ ಅಪ್ಪಂಗೆ ಹೇಳ್ತೀನಿ. ರೀ 25ನೇ ತಾರೀಕು ಭವಿಷ್ ರಿಸಲ್ಟ್ ಅಂತೆ, ಎಲ್ಲಿದ್ದೀರಾ? ಪ್ರಿಯ ಗೆಳೆಯ, ನಾನು ಚಿಕ್ಕಮಗಳೂರಲ್ಲಿರೋ ಅಜ್ಜಿ ತೋಟದ ಮನೆಗೆ ಬಂದಿದ್ದೀನಿ. ಯಾಕೋ ಏನು ನೀನು ತುಂಬ ನೆನಪಾಗ್ತಿದೀಯ. ನೀನ್ ನೋಡ್ಲೇಬೇಕು ಅಂತ ನನ್ನ ಹೃದಯ ಹಂಬಲಿಸ್ತಿದೆ. ಮೊನ್ನೆ ತಾರೀಕು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದ್ರೆ ನಿನಗೋಸ್ಕರ ಕಾಯ್ತಿರ್ತೀನಿ. ನಿನ್ನ ನೆನಪಿನಲ್ಲಿ ನೀನು ಬರುವ ಹಾದಿಗೆ ಕಾದು ಕುಳಿತಿರುವೆ. ಬಾ ಗೆಳೆಯ ಬಾ, ಇಂತಿ ಗೆಳತಿ ಮನದೊಡತಿ. ಗೆಳತಿ ನಾನ್ ಭವಿಷ್ ಬಂದಿದ್ದೀನಿ. ಪ್ರಿಯ ಗೆಳೆಯ,
ಹೇಳು ಭರಿಸು ಭಾವದ ಮಾಲೆದು ನೀನವಳು ನಾ ನಿನ್ನವನು ಪ್ರೀತಿಗೆ ಪರಿಚಯವೇಕೆ ಇದು ಜನುಮಗಳ ಮಿಲನ ಪ್ರಿಯ ಗೆಳೆಯ ಪ್ರಿಯ ಗೆಳೆಯ ನಿನ್ನ ಹೃದಯದಿ ಓದು ಒಲವಿನ ಗೆಳೆಯ, ಕೊನೆಗೂ ನಾವು ಸೇರೋ ಕಾಲ ಬಂದಾಯ್ತು. ನೋಡ್ತ್ಯಾ, ಪ್ರೀತಿಗೆ ಸಾವಿಲ್ಲ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಈ ದಿನಕ್ಕೋಸ್ಕರನೇ ನಾನು ಎಷ್ಟು ಕಾತರಿಸ್ತಿದ್ದೆ ಗೊತ್ತಾ? ಈ ಕಾತರಿಕೆ, ಕನವರಿಕೆ, ಡೌಡವಿಕೆ ಇದೆಲ್ಲ ಇದ್ರೆ ತಾನೆ ಈ ಪ್ರೀತಿಗೆ ಅರ್ಥ. ಇವತ್ತು ನಂಗೆ ಸಿಗ್ತೀಯೋ ಇಲ್ವೋ, ನಾನು ನಿನ್ನ ನೋಡ್ತೀನೋ ಇಲ್ವೋ ಅಂತ ಭಯ ಶುರುವಾಗ್ಬಿಟ್ಟಿತ್ತು ನನಗೆ. ಸದ್ಯ ಸಿಗ್ತೀಯಲ್ಲ ಅಷ್ಟು ಸಾಕು ನನಗೆ. ಇನ್ನೂ ಯಾಕೆ ಅಂಕದ ಪರ್ದೆ? ಒಂದೇ ಒಂದು ಸಾರಿ ನಿನ್ನ ಮುಖ ತೋರಿಸ್ಬಾರ್ದಾ? ಯಾಕೆ, ಇಷ್ಟ ಇಲ್ವಾ ನಿನಗೆ? ಇಷ್ಟ ಏನೋ ಇದೆ, ಆದರೆ ಕಷ್ಟ ಆಗುತ್ತೆ. ಜನ ಸುಂದರವಾದ ಮಲೆನಾಡು ನೋಡೋಕೆ ಇಷ್ಟಪಡ್ತಾರೆ ಹೊರತು ಮರಳುಗಾಡ್ನಲ್ಲ. ಅಂದರೆ ಹೆಣ್ಣಿಗೆ ಸೌಂದರ್ಯನೇ ಮುಖ್ಯ, ಆದರೆ ಅದೇ ನನ್ನಲ್ಲಿಲ್ಲ. ನೀನೆಲ್ಲಿ ನನ್ನ ತಿರಸ್ಕಾರ ಮಾಡ್ತೀವೋ ಅನ್ನೋ ಭಯ ನಂಗೆ. ನೋಡು, ನಾನು ಯಾವತ್ತೂ ನಿನ್ನ ಸೌಂದರ್ಯನ ಕಣ್ಣಲ್ಲಿ ತುಂಬ್ಕೊಂಡು ಪ್ರೀತಿ ಮಾಡಿದವನಲ್ಲ. ನೀನು ಬರೆದ ಈ ಪತ್ರದ ಸಾಲುಗಳನ್ನ ಎದೆಯಲ್ಲಿ ಅಚ್ಚೆ ಒತ್ಕೊಂಡು ಪ್ರೀತಿಸ್ತಿದ್ದೀನಿ. ನೀನು ಯಾರೇ ಆದರೂ ಹೇಗೆ ಇದ್ರೂ ನಾನು ನಿನ್ನ ಸ್ವೀಕಾರ ಮಾಡ್ತೀನಿ. ಮಾತಕ್ಕೆ ತಪ್ಪಲ್ಲ ತಾನೇ? ಖಂಡಿತ ಇಲ್ಲ. ಏನಂದಿದ್ದೆ ನೀನು? ನಿನ್ನಂಥ ಬಜಾರಿನ ಯಾರಾದರೂ ಎರಡು ಕಿವಿಲ್ದೆ ಇರೋ ಕೆಪ್ನನ್ ಮಗನೇ ಲವ್ ಮಾಡಬೇಕು ಅಂದಿದೆ ಅಲ್ಲ? ನೋಡಿದ್ಯ ಭವಿಷ್, ನಿನ್ನ ಹೇಗ್ ನನ್ನ ಹಿಂದೆನೆ ಸುತ್ತು ಹಾಗೆ ಮಾಡಿದೆ ಅಂತ ಅಲ್ಲ ಕಣೋ? ಎಂಥ ಪೆದ್ದನೋ ನೀನು! ಇಷ್ಟು ದಿನ ನಾನೇ ನಿನಗೆ ಲೆಟರ್ ಬರೀತಿದ್ದುದು ಅಂತ ನಿನಗೆ ಗೊತ್ತೇ ಆಗ್ಲಿಲ್ಲ. ಅಟ್ಲೀಸ್ಟ್ ಒಂದು ಕ್ಲೂನ್ ಆದ್ರೂ ಸಿಗ್ತಾ ನಿಂಗೆ? ಹ
ಹೋಗ್ಲಿ, ಇವತ್ ಏಪ್ರಿಲ್ ಫಸ್ಟ್ ಅನ್ನೋದಾದ್ರೂ ಗೊತ್ತೇನೋ ನಿನ್ಗೆ, ಯು ಫೂಲ್. ಹೋಗ್ಲಿ, ಇವತ್ ಏಪ್ರಿಲ್ ಫಸ್ಟ್ ಅನ್ನೋದಾದ್ರೂ ಗೊತ್ತೇನೋ ನಿನ್ಗೆ, ಯು ಫೂಲ್. ಪ್ರಿಯ ಗೆಳೆಯ, ಪ್ರಿಯ ಗೆಳೆಯ, ಪ್ರಿಯ ಗೆಳೆಯ, ನಿನ್ನ ಹೃದಯದಿ ಓದು ಒಲವಿನ ಓಲೆಯಿದು. ಶ್ರೀಗಂಧದ ಹೊನ್ನುಡಿಯಲಿ ಆರಾಧಿಸುವೆನು ನಿನ್ನ, ಸ್ವೀಕರಿಸುವೆಯೋ ನನ್ನ ನೀ. ಯಾಕೋ ಅಳ್ತಾ ಇದೀಯಾ? ನಾನು ನಿಜವಾಗ್ಲೂ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿನ್ನನ್ನು ಆಟಾಡ್ಸೋಕ್ಕೆ ಅಂತ ಸುಮ್ಮನೆ ನಾಟಕ ಆಡಿದೆ ಅಷ್ಟೇ, ಬೇಜಾರಾಯ್ತಾ? ಅಯ್ಯೋ ನನ್ನ ಚಿನ್ನು. ಕಂಗ್ರಾಟ್ಸ್ ಗೌರಿ, ನಿನ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದೆ ಕಣೆ. ಏನಕ್ಕೆ ಹೇಳ್ತಾ ಇದೀಯಾ? ನೀನ್ ಜಸ್ಟ್ ಪಾಸ್ ಆಗಿದೆಯಲ್ಲ ಭವಿಷ್, ಅದಕ್ಕೆ. ಮಾಡ್ಕೊಂಡೆ ಮುಂಚೆ ಎಲ್ಲ ನೀನ್ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ಎಷ್ಟು ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದೆ, ನಿನ್ ಕರಿಯರ್ನೇ ಹಾಳು ಮಾಡ್ಕೊಂಡ್ಬಿಟ್ಕೆಲೋ. ನನ್ಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಿನ್ ಲವ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋತೀಯ ಅಂತ ಗೊತ್ತಿದ್ರೆ ನಾನು ನಿನ್ ಖಂಡಿತವಾಗ್ಲೂ ಲವ್ ಮಾಡ್ತಿರ್ಲಿಲ್ಲ ಕಣು. ಭವಿಷ್, ಐ'ಮ್ ಸಾರಿ. ಐ'ಮ್ ಸಾರಿ, ನನ್ನ ಕ್ಷಮಿಸ್ಬಿಡು. Thank you.
ಸುಬ್ರಹ್ಮಣಿ ನನ್ನ ಹತ್ರ ಹೇಳಿಸ್ಕೊಂತಿದ್ದ ಅವನು ಡಿಸ್ಟಿಂಕ್ಷನ್ ನಾನು ನೆಕ್ಸ್ಟ್ ಸುಬ್ರಹ್ಮಣಿ ಏನಿಷ್ಟು ತೊಂದರೆ ಬರಲಿಲ್ಲ ಸದ್ಯ ನಿಮ್ಮ ಅಮ್ಮನ ಆಸೆ ಅಂತ ನಿಮ್ಗೆ ಮೆಡಿಕಲ್ ಸೀಟೇ ಸಿಕ್ಕೋಯ್ತಲ್ಲ ಅದು ಡೊನೇಷನ್ ಇಲ್ಲ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ನನಗೆ ಅಪ್ಪ ಅಮ್ಮ ಅಮ್ಮ 500 ರೂಪಾಯಿಗಳಿದ್ನಲ್ಲ ಅಪ್ಪನ ಹತ್ರ ಇಸ್ಕೊಂಡ್ಯಾ ಹ್ಮ್ ಪೂಜೆ ಮುಗಿಸ್ಬಿಟ್ಟು ಕೊಡ್ತೀನಿ ಇರು ಏನಮ್ಮ ನೀನು 3 ಹೊತ್ತು ಪೂಜೆ ಪೂಜೆ ಅಂತ ಅದ್ ಸರಿ ದಿನ ನಿನ್ ದೇವ್ರನ್ ಏನ್ ಕೇಳ್ಕೊಂತ್ಯಾ ನನ್ ಮಗನಿಗೆ ಇಂಜಿನಿಯರಿಂಗ್ಗೆ ಸೀಟ್ ಕೊಡ್ಸಪ್ಪ ಅಂತ ಇಂಜಿನಿಯರಿಂಗ್ ಸೀಟು ನಿನ್ ದೇವ್ರು ಹ್ಮ್ ಕೊಡಿಸ್ತಾನೆ ಏ ಭವಿಷ್ ನಿಂತ್ಕೊಳ್ಳು ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ ಇನ್ನೇನಮ್ಮ ಮತ್ತೆ 3 ಹೊತ್ತು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂತ ಈ ಮೆಡಿಕಲ್ ಇಂಜಿನಿಯರಿಂಗ್ ಓದ್ದೇ ಇರೋ ಯಾರು ಪ್ರಪಂಚದಲ್ಲಿ ಜೀವನ ಮಾಡಲ್ವಾ ಏನೋ ಹೀಗೆ ಹೇಳ್ಬಿಟ್ಟೆ ನಿಮ್ಮಪ್ಪ ನಿನ್ನ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ಗೊತ್ತಾ ಅಪ್ಪ ಆಸೆ ಪಟ್ಟು ಕೂಡ್ಲೆ ಸೀಟ್ ಸಿಕ್ಬಿಡುತ್ತಾ ಅಲ್ಲಪ್ಪ 88% ತಗೊಂಡಿದ್ಯಾ ಹಂಗಾದ್ರೂ ಸೀಟ್ ಸಿಗಲ್ವಾ 88% ಏನೋ ನಿಜ ಆದ್ರೆ ಮಧ್ಯದಲ್ಲಿ ರಿಸರ್ವೇಷನ್ ಕಾಮೆಂಟ್ಗೆ ಗಲಾಟೆ ಎಲ್ಲ ಇದೆಯಲ್ಲಪ್ಪ ನಂಗೆ ಅದೆಲ್ಲ ಅರ್ಥ ಆಗಲ್ಲಕ್ಕಂತ ನೀನು ಇಂಜಿನಿಯರಿಂಗ್ ಓದಬೇಕು ಅಷ್ಟೇ ಹಾಗಾದ್ರೆ ಪೇಮೆಂಟ್ ಸೀಟ್ಗೆ 100,000 ರೂಪಾಯಿ ಖರ್ಚಾಗುತ್ತೆ ಅದೆಲ್ಲ ನಮಗೆ ಬೇಕಾ ನಾನು ಡಿಗ್ರಿನೇ ಮಾಡ್ತೀನಿ ಸಾಕು ಅಲ್ಲ ಕಂದ ಸರ್ ಏನಯ್ಯಾ ಒಂದು ಕೆಲಸ ಕೊಡ್ತೀರಾ ಏನು ಓದಿದ್ಯಾ 9ನೇ ಕ್ಲಾಸ್ವರೆಗೂ ಓದಿದ್ದೀನಿ 9ನೇ ಕ್ಲಾಸ ದೊಡ್ಡ ಇಂಜಿನಿಯರಿಂಗ್ ಓದಿರೋಂಥರ ಕಂಪ್ನಿಲಿ ಕೆಲಸ ಕೇಳ್ಕೊಂಬಂದಿದ್ಯಾ ರಟ್ಟೆ ಗಾತ್ರ ಮೀಸೆ ಬಂದಿದೆ ಎಲ್ಲರ ಕೂಲಿ ಕೆಲಸ ಮಾಡಿ ಹೋಗು ಗೆಟ್ ಔಟ್ ಆಫ್ ಸರ್ ಪೇಮೆಂಟ್ ಸೀಟ್ಗೆ 100,000 ರೂಪಾಯಿ ಖರ್ಚಾಗುತ್ತೆ ಅದೆಲ್ಲ ನಮಗೆ ಬೇಕಾ ನಾನು ಡಿಗ್ರಿನೇ ಮಾಡ್ತೀನಿ ಸಾಕು ನನಗದ ಅವಮಾನ ನನ್ನ ಮಗನಿಗೆ ಆಗಬಾರ್ದು ಅವನು ಚೆನ್ನಾಗಿ ಓದಬೇಕು ಎನಕ್ಕೆ 10,000 ಪಣ ವೇಣ ನಾನು ಸಂಘಟನಾ ಎಚ್ಚರಿಕೆನ ರಟ್ಟೆ ಗಾತ್ರ ಮೀಸೆ ಬಂದ್ರು ಅಪ್ಪನ ಮುಂದೆ ಕೈ ಚಾಚೋ ತಪ್ಪಲಿಲ್ಲ ಹೆಣ್ಣು ಹೆಂಡ ಜೂಜು ಯಾವ್ದು ಬಿಟ್ಟಿದ್ಯಾ ನೀನು ಯಾವ್ದು ಬಿಟ್ಟಿದ್ಯಾ 10,000 ಅಲ್ಲ ಬಿಡಗಾಸು ಬಿಡಗಾಸು ಕೊಡಲ್ಲ ನಾವು ಸ್ವತ್ತು ಕೇಕಿಲ್ಲಡ ಇಂದ ವೀಡಿಯೋಲ್ಲಿ ಹಂಗ ತಾತ ಸ್ವತ್ತು ಅದು ವಿತ್ತು ಪಣ ಕೊಡ್ರ ಎನಕ್ಕೆ ವೇಣು ಅವಳದ ಮನೆಯಲ್ಲಿ ಮದುವೆಗೆ ಬೆಳೆದು ನಿಂತಿರೋ ಹೆಣ್ಮಗಳಿದ್ದಾಳೆ ಆ ನಿನ್ ತಂಗಿ ಮದುವೆ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀಯನೋ ನೀನು ಡೇ ಕೆಳವಾ ಒಂದ್ ಕತೆ ಎಲ್ಲ ಅನ್ಕಿಟ ಸೋಲದೆ ಹುಟ್ಟಿಸ್ತು ನೀನು ನಾನು ಯಾಕೆ ಯೋಚನೆ ಮಾಡಲಿ ನಮಸ್ಕಾರ ಅಂಕಲ್ ಮುದ್ಕಲ್ಲ ಮನೇಲಿ ರಾಮಕೃಷ್ಣ ಅಂತ ಜಪ ಮಾಡಿ ಬನ್ನಿ ಅಂಕಲ್ ಖರ್ಚಿದೆ ನಿನ್ನ ಹತ್ರ ದುಡ್ಡು ಇಲ್ಲ ಅಂದ್ರೆ ಈ ಮನೇನ್ ಮಾರ್ಕೊಡು ದುಡ್ಡಿನ ಬೆಲೆ ಏನೋ ನಿನಗೆ ಯಾವತ್ತಾದ್ರೂ ಬೆವರು ಸುರಿಸಿ 1 ರೂಪಾಯಿ ದುಡ್ಡಿದೆಯೇನೋ ನೀನು ಮಾತೆತ್ತಿದ್ರೆ ಆಸ್ತಿ ಮಾರು ಅಂತೀಯ ಆಸ್ತಿ ಮಾರ್ಬೇಕಾ ಅದೆಲ್ಲ ನಾನು ಸತ್ ಮೇಲೆ ಇಟ್ಕೋ ತಲೆ ಕೆಳಕ್ ಮುಂಚೆ ದುಡ್ಡು ಕೊಟ್ಬಿಡು ನಿನ್ ತಲೆ ಯಾವಾಗ ಸರಿ ಇದೆಯೋ ಯಾವಾಗ ಸರಿ ಇದೆ ಹೇಳು ಕಟ್ಕೊಂಡು ಹೆಂಡತಿಗೆ ಹಿಂಸೆ ಕೊಟ್ಟು ತವ್ರ ಮನೆ ಓಡಿಸಿದೆ ಕೋಲಿ ಪಟ್ಟಾಳಂ ಸವಾಸ ಮಾಡಿ ದುಡ್ಡು ದುಡ್ಡು ಅಂತ ಪ್ರಾಣ ತಿಂತಿ ಅನ್ನೋರ್ಕಿ ನನ್ ಮಗನೇ ಅಪ್ಪ ನ ಮರ್ಯಾದೆ ಬೇಡ ನಿನ್ಗೆ ಮೂಡ್ರ ಈ ಸ್ಥಿತಿಲಿ ಹೇಗ ಹಣ ಕೇಳಲಿ Yes! Happy birthday
ಬಾಬು ಪೀಟರ್ ಫ್ರಮ್ ಗೋವಾ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಎಸ್ ಎಸ್ 5 ಇಯರ್ಸ್ ಲಾಸ್ಟ್ ಇಯರ್ ಇನ್ನು ನಮ್ಮ ಕಾಲೇಜ್ ಅಲ್ಲಿ ಪ್ಯೂನ್ ಆಗಿದ್ದ ಹಲೋ ಹಲೋ ಯಾರ್ದ ಮಾತಾಡ್ತಾ ಇದ್ರ ಐ ಆಮ್ ನಾಟ್ ಅ ಪಿವನ್ ಕುಕ್ಕಿಂಗ್ ಅಲ್ಲಿ ಏವನ್ ಸರ್ ಇವ್ರಿಗೆ ಜನ್ಮ ಜನ್ಮದ ಅನುಬಂಧ ಸಿನಿಮಾದಲ್ಲಿ ಬರತ್ರ ಹಳೆ ಜನ್ಮದ ಪ್ರಾಬ್ಲಮ್ ಏನಾರಿದೆ ಕೇಳಿ ಹೌದು ಸ್ವಲ್ಪ ಸನ್ನಿ ಬಂದಂಗೆ ಆಡ್ತಾ ಇಲ್ಲ ಸರ್ ಇವತ್ತು ಶುಕ್ರವಾರ ಬೇರೆ ಇವ್ರನ್ನ ಅರ್ಜೆಂಟ್ ಆಗಿ ಭೂತಪ್ಪನ ದೇವಸ್ಥಾನ ಕರ್ಕೊಂಡೋಗಿ ಕಂಕಳಿಗೆ ಒಂದು ಮೆಣಸಿನಕಾಯಿ ತಾಯ್ ತಾಯಿ ಕಟ್ಬಿಡೋದು ಬೇಟ್ರ ಅಂತ ಇವತ್ತು ಅಮಾವಾಸ್ಯೆ ಬೇರೆ ಇವ್ನಿಂಗು ಕತ್ತಾದ್ಮೇಲೆ ರೈಸ್ ಆಗುತ್ತೆ ಹೇಳಿದ್ದೀನಿ ಸಾರು ಹುಷಾರು ಮೊದ್ಲೇ ನೀವು ಬೇರೆ ಊಟಿ ಆಪಲ್ಲಿ ಇದ್ದಂಗಿದ್ರ ಆಮೇಲೆ ಕಚ್ಚಿ ಕಮರ್ಕೊಂಬಿಟ್ಟ ಪಾಪು ಪೀಟರ್ ಏನಿದೆ ಇದು ಏನಿದೆಲ್ಲ ಏ ಪಾಪು ಪಾಪು ಪೀಟರ್ ಏನೇ ಇದೆಲ್ಲ ಎರಡು ನಿಮಿಷ ಟೈಮ್ ಕೊಡಿ ಅಡ್ಜಸ್ಟ್ ಮಾಡಿ ಪಾಪು ಮೇಡಮ್ ಇವನ್ ಬಚಾವಾಗಕ್ಕೆ ನನ್ನ ರುಚಿ ಮಾಡ್ತಾನೆ ಇಡಿಯಟ್ ತರೀಕೆರೆ ಏರಿ ಮೇಲೆ ಮೂರು ಕಾರ್ಯ ಕೊರಿ ಮರಿ ಮೈ 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 ಹಲೋ ಸಾರಿ ನಿಮ್ಗಲ್ಲ ಕೊಡಿ ಮೇಡಮ್ ನೀವು ಇಲ್ಲಿ ಜಸ್ಟ್ ಗೆಸ್ಟ್ ಅಚ್ಚುಕಟ್ಟಾಗಿ ನಾನು ಹಾಕಿರೋ ಕವಳನ ಕ್ಲೀನ್ ಆಗಿ ಗದಗ್ಬಿಟ್ಟು ಸೈಲೆಂಟ್ ಆಗಿ ರೇಟ್ ಹೇಳದ್ಬಿಟ್ಟು ನನ್ನ ಹಳೆ ಫ್ಲಾಶ್ ಬ್ಯಾಕ್ ನೆಲ್ಲ ಯಜಮಾನ್ರಿಗೆ ಹೇಳಿ ನನ್ನ ಬಾಯಿಗೆ ಮಣ್ಣಾಕ್ಬೇಕು ಅಂತ ಮಾಡಿದಿರಾ ರೇ ನಾನು ಎಷ್ಟು ಕಷ್ಟಪಟ್ಟು ಗೋವಾ ಸೀನ್ ಕ್ರಿಯೇಟ್ ಮಾಡಿ ರೀಲ್ ಬಿಟ್ಟು 10,000 ರುಪೀಸ್ ಸ್ಯಾಲರಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ 10,000 ಬಿಟ್ಕೊಡ್ರಿ ನಿಮ್ಮ ಮಾಯನ ಏನ್ರಿ ಇಷ್ಟೊಂದು ಶಾರ್ಪ್ ಆಗಿದೆ ಅಲ್ಲಿಗೆ ಶಾನೆಗೆ ನಡೆಸಿದಿರಾ ನೋಡಿ ದುಡ್ಡು ಕೊಡೋರು ಅವರು ತಗೊಳೋರು ನಾವು ಮಧ್ಯದಲ್ಲಿ ನೀವು ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ ಅದಿರ್ಲಿ ಈ ಹಳೆ ಓಲ್ಡ್ ಸ್ಮಾರ್ಟ್ ಬುಡ್ಡ ನಿಮ್ಗೆ ಏನಾಗಬೇಕು ಡ್ಯಾಡಿ 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 ಭವೇಶ್ ಅಪ್ಪ ಭವೇಶ್ ದುಡ್ಡು ಕೊಟ್ಟರೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ಅಂತ ಹೇಳಿದ್ಯಲ್ಲ ತಗೋಪ್ಪ ಇದ್ರಲ್ಲಿ 50,000 ರೂಪಾಯಿ ಇದೆ ಹೋಗಿ ಒಂದು ವಾರದ ಮೇಲೆ ಇವತ್ತು ಬಂದ್ರ ಏನ್ರಿ ಇಷ್ಟೊಂದು ದುಡ್ಡು ಎಲ್ಲಿಂದ ತಂದ್ರಿ ಮನೆ ಅಡ ಇಟ್ತಾರೋದಕ್ಕೆ ನಾವಿರೋ ಮನೆ ನಮ್ಮ ದೊಡ್ಡಪ್ಪಂದು ಏನೋ ಅವ್ರು ಬದುಕಿರೋವರೆಗೂ ನಾವು ಇಲ್ಲಿ ಜೀವನ ಮಾಡ್ಬೋದು ಅಷ್ಟೇ ಮತ್ತೇನು ಮಾಡಿದ್ರಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿನ್ನ ಗಂಡ ಕಳ್ತಾನ ಅಂತೂ ಮಾಡಿಲ್ಲ ಹಣ ಎಲ್ಲಿಂದ ಬಂತು ಅನ್ನೋದಕ್ಕಿಂತ ಭವಿಷ್ಯ ಇಂಜಿನಿಯರಿಂಗ್ ಓದಬೇಕು ಅದು ಮುಖ್ಯ ಅಷ್ಟೇ ಸ್ನಾನಕ್ಕೆ ರೆಡಿ ಮಾಡು ಮಂಡಿಗೆ ಹೋಗಬೇಕು ಹೇಯ್ ಏನೋ ಮಗ ಇಷ್ಟೊಂದು ಡಲ್ ಆಗಿದ್ಯಾ ನನ್ನ ನೋಡು ಫೇಲ್ ಆಗಿದ್ರು ಏನು ದಿಲ್ದಾರ ಆಗಿದ್ದೀನಿ ಅಟ್ಲೀಸ್ಟ್ ಜಸ್ಟ್ ಪಾಸ್ ಆದ್ರಾಗಿದೆಯಲ್ಲೋ ಚಿಯರಪ್ಪ ಐಸೆ ಹೇಯ್ ಏನಾಯ್ತು ಕೈನಲ್ಲಿ ಇದೇನೋ ಇದು ಇಷ್ಟೊಂದು ಹಣ ನಾನು ಇಂಜಿನಿಯರಿಂಗ್ ಓದಬೇಕು ಅನ್ನೋದೇ ನಮ್ಮ ಅಪ್ಪನ ಆಸೆ ಮದನ್ ಅದಕ್ಕೆ ಸಾಲ ಮಾಡ್ತಾನೆ ಕೊಟ್ಟಿದ್ದರು ಈ ಹಣನ ಹಾಗಾದರೆ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬಿಡು ನೀನು ಒಳ್ಳೆ ನಾನು ತೆಗ್ದಿರೋ 46%ಗೆ ಈ 50,000 ರೂಪಾಯಿಗೆ ನನಗೆ ಯಾರು ಮಗ ಕೊಡ್ತಾರೆ ಇಂಜಿನಿಯರಿಂಗ್ ಸೀಟ್ನ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮದನ್ ನಿಮ್ಮ ಅಪ್ಪಂಗೆ ಸತ್ಯ ಹೇಳಿ ವಾಪಸ್ ಕೊಟ್ಬಿಡ ಸತ್ಯನ ನಮ್ಮ ಅಪ್ಪನಿಗೇನಾದರೂ ಸತ್ಯ ಗೊತ್ತಾದರೆ ಎದೆ ಹೊಡ್ಕೊಂಡೆ ಸತ್ತೋಗ್ಬಿಡ್ತಾರೆ ಮಗ ನನ್ನ ಬಗ್ಗೆ ವಿಪರೀತ ಕನಸುಗಳನ್ನ ಕಟ್ಕೊಂಡಿದ್ದಾರೋ ನೋಡು ನಂದಂತೂ ಬ್ಯಾಂಕ್ ಅಕೌಂಟ್ ಇಲ್ಲ ಈ ಹಣನ ನಿನ್ನ ಅಕೌಂಟಲ್ಲಿ ಹಾಕಿರು ಮಗ ಟೈಮ್ ನೋಡಿ ಸತ್ಯ ತಿಳಿಸಿದ್ಮೇಲೆ ಹಣ ವಾಪಸ್ ಇಸ್ಕೊಂತೀನಿ ಬರ್ತೀನೋ ರಮೇಶ್ Thank you.
ಕಾರಣದಿಂದ ನೊಂದ ಮತ್ತೊಬ್ಬ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದು ಒಟ್ಟು ಸತ್ತವರ ಸಂಖ್ಯೆ 13ಕ್ಕೆ ಏರಿದೆ. ಈತನ ಶವ ಅಲಸೂರು ಕೆರೆಯಲ್ಲಿ ಪತ್ತೆಯಾಗಿದ್ದು ಈತನ ವಿವರ ತಿಳಿದು ಬಂದಿಲ್ಲ. ಪೊಲೀಸರು ಶವವನ್ನು ಹೊರತೆಗೆಯಲು ಶ್ರಮಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದರೂ ಅನುಮಾನವಿದ್ದಲ್ಲಿ ಕೂಡಲೇ ಅಲಸೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬಹುದು. ಭವಿಷ್, ಅದೇನೋ ಒಂಥರ ಫ್ಲವರ್ ಡಿಸೈನ್ ಬ್ಲೂ ಶರ್ಟ್ ಅನ್ನ ಹಾಕೊಂಡಿದ್ದಾರೆ. ಕೈಲಿ ಒಂದು ಲೆಟರ್ ಇದೆ ಸರ್. ಹಾ ಸರ್, ಬೆಳಗ್ಗೆ ಬೆಳಗ್ಗೆ ಭವಿಷ್ ನೋಡಿದ್ಯಾ ಅವನೇನಾದ್ರು ಸಿಕ್ಕಿದ್ನ? ಭವಿಷ್ಯ ಅವನ್ ಸಿಕ್ಕಿ ನಂಗೆ ತುಂಬಾ ದಿನ ಆಯ್ತು. ಮೋಸ್ಟ್ಲಿ ಅವ್ನು ಡಿಗ್ರಿ ಜಾಯ್ನ್ ಆಗಿರ್ಬೇಕು. ಕೇಳಿ ಕಾಲೇಜ್ ಟ್ರೈ ಮಾಡು. ಕೇಳಿ ಕಾಲೇಜ್? ಹಾ ಓಕೆ ಬಾಯ್. ಜಾಸ್ತಿ ನಾಟಕ ಆಡ್ಬೇಡ, ಸುಮ್ಮನೆ ಹೋಗ್ತೀಯಾ? ಏನು, ನಾನು ನಾಟಕ ಮಾಡ್ತಿದ್ದೀನಾ? ನಿನಗೋಸ್ಕರ ತಲೆ ಕೆಡಿಸ್ಕೊಂಡು ನಿನ್ನ ಹುಡ್ಕೊಂಡು ಬಂದಲ್ಲ, ಅದು ನನ್ನ ತಪ್ಪು. ನಾನೊಬ್ಬ ಹುಚ್ಚಿ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಗೌರಿ, ಸುಮ್ಮನೆ 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 ನನ್ನನೆ ಪ್ರೀತಿಸು ಸುಮ್ಮನೆ. ಬಳಿಗೆ ಮೆಲ್ಲನೆ ಬಾನಿ ಸುಮ್ಮನೆ, ತಿರುಗಿ ನೋಡು ಮಾತಾಡು ನಗುತಾನಿ ಸುಮ್ಮನೆ. ಕ್ಷಣ ಕೂಡ ಸರಿಬೇಡ ನನ್ನಿಂದ ದೂರ ನೀನೆಂದು. ನನ್ನನೇ
ಸುಮ್ಮನೆ. ಎಲ್ಲ ಗಂಧ ಹಂಚಿಕೊಂಡು ಬಂದ ಗೆಳತಿ ಸುಮತಿ ನೀನೇ ನೀನೇ. ಚಂದ ಮಾಮನಿಂದ ಕದ್ದು ತಂದ ಚಂದ ಪಡೆದ ಹುಡುಗ ನೀನೇ ನೀನೇ. ನೀನೇ ನೀನೇ ನಾ ಬೇಡುವವರ ನೀನೇ. ದೂರ ನೀನೆಂದು ಸುಮ್ಮನೆ ಸುಮ್ಮನೆ ಸುಮ್ಮನೆ. ಅಪ್ಪ ಅಪ್ಪ, ಇವ್ ನನ್ನ ಕ್ಲೋಸ್ ಫ್ರೆಂಡ್, ಪಿ ಯು ಸಿ ಕ್ಲಾಸ್. ಬಾರಯ್ಯ, ಕೂತ್ಕೋ ಕೂತ್ಕೋ. ಏನ್ ಹೆಸರು? ಸರ್, ಭವಿಷ್ ಅಂತ. ಭವಿಷ್, ಬಹಳ ಒಳ್ಳೆ ಹೆಸರಿಟ್ಟಿದ್ದಾರೆ ಕಣಯ್ಯ ನಿಮ್ಮ ಅಪ್ಪ ಅಮ್ಮ. ಆಕ್ಚುಲಿ ಇವಳಿಗೆ ಭೂಮಿಕಾ ಅಂತ ಹೆಸರಿಡೋಣ ಅಂತ ಇದ್ದೆ, ಆದ್ರೆ ನಮ್ಮಪ್ಪ ಬಿಡ್ಬೇಕಲ್ಲ. ನಮ್ಮ ಅಜ್ಜಿ ಸತ್ತೋದ್ರು ಅಂತ ಅವ್ರ ಹೆಸರನ್ನ ಇವಳಿಗೆ ಇಟ್ಬಿಟ್ಟು ನಮ್ಮಪ್ಪ ಸತ್ತೋಗ್ಬಿಟ್ರು. ಆಮೇಲೆ ಹುಟ್ಟು ಇವಳು ತಮ್ಮನಿಗೆ ನಮ್ಮಪ್ಪನ ಹೆಸರಿಡೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಇವಳ ಅಮ್ಮ ಸತ್ತೋಗ್ಬಿಟ್ರು ಕಣಯ್ಯ. ಪಪ್ಪ, ಪರಿಚಯ ಆಗ್ತಿದ್ದ ಹಾಗೆ ಶುರುನ. ಏನಯ್ಯ, ನಾನೇ ನಿಂಗೆ ಮಳೆ ಹೊಡಿತಾ ಇದ್ದೀನಾ? ಹಂಗೇನಿಲ್ಲ ಸರ್. ಇಲ್ವಂತೆ ನೋಡೆ, ನೀನೆ ಅಂದಾಗೆ ಏನ್ ಓದ್ತಾ ಇದೀಯಾ ಸರ್? ಯಾವ ಕಾಲೇಜು? ವಿಶ್ವೇಶ್ವರಯ್ಯ. ಏಯ್, ನಿನ್ ಫ್ರೆಂಡ್ ಅಂತೀಯ, ಅವನಿಗೆ ಮಾತಾಡಕ್ಕೆ ಬಿಡೋಲ್ಲ ಅಂತೀಯಲ್ಲ ನೀನು. ನೀನ್ ಹೋಗು, ಪೀಟರ್ಗೆ ಎರಡು ಕಾಫಿ ತರಕ್ಕೆ ಹೋಗು, ಹೇಳು ಹೋಗು. ಆಕ್ಚುಲಿ ನೀನೇನು ಓದ್ತೀನಿ ಅಂತ ಹೇಳಕ್ ಬಂದೆ, ಅಷ್ಟ್ರಲ್ಲಿ ನನ್ನ ಮಗಳು ತಡದ್ಲು. ನಿಜ ಹೇಳ್ಬೇಕು ಅಂದ್ರೆ ನಾನು ಓದ್ತಾ ಇರೋದು ಬಿ ಇ ಅಲ್ಲ ಸರ್, ಬಿ ಎಸ್ ಸಿ. ಓಕೆ, ಗುಡ್, ವೆರಿ ಗುಡ್. ಸತ್ಯ ಹೇಳೋರು ಕಂಡ್ರೆ ನಂಗೆ ಬಹಳ ಇಷ್ಟ ಕಣಯ್ಯ, ಯಾಕಂದ್ರೆ ನಾನು ಜಡ್ಜ್ ಆಗಿದ್ದವನು. ಐ ಲೈಕ್ ಯು ವೆರಿ ಮಚ್. ನಿನಗೆ ನನ್ನ ಮೇಲಿರೋ ಭರವಸೆ ನನ್ನ ಮಗಳಿಗಿಲ್ಲ ನೋಡಯ್ಯ, ಬ್ಯಾಡಕ್ಕಲ್ಲ. ಇವತ್ತಿಂದ ನನ್ನ ಮಗಳಿಗಷ್ಟೇ ಅಲ್ಲ, ನನಗೂ ಗುಡ್ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್. ಡೋಂಟ್ ವೆರಿ, ಓಕೆ? ಪೀಟರ್, ಗೋವಿಂದ. ಏನಂದ್ರೆ ಗೋವಿಂದನ? ಗೋವಾಯಿಂದ, ಗೋವಾಯಿಂದ ಅಂತ ಕೇಳಕ್ ಬಂದ್ರಲ್ಲ ಮಿಸ್ಟರ್. ಈ ರಿಟೈರ್ಡ್ ಜಡ್ಜ್ ಹನುಮಂತಪ್ಪ ನಟ್ ಸುಲಭ ಕನ್ಫ್ಯೂಸ್ ಮಾಡಕ್ಕಾಗಲ್ಲ, ನನ್ ಕಿವಿ ಸರಿಯಾಗಿ ಕೇಳ್ತಾ ಇದೆ. ಇವನು ಗೋವಿಂದ ಅಂದ. ಚಿಕ್ಕ ಹುಡುಗ, ಹೊಸ ಬ್ಲಡ್, ಇದು ಕಾಮ ಫುಲ್ ಸ್ಟಾಪ್ ಎಲ್ಲಿಡಬೇಕು ಗೊತ್ತಿಲ್ಲ, ಅವಸರವಾಗಿ ಹೇಳ್ಬಿಟ್ಟ. ಅವ್ನು ಹೇಳಿದ್ದು ಗೋವಾ ಇಂದನ, ನೀ ಫಾಸ್ಟ್ ಹೇಳಿ ನೋಡೋಣ. ಗೋವಾ 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 ಗೋವಿಂದ, ಗೋವಿಂದ ಅಂತ ಇದೇ ಕನ್ಫ್ಯೂಷನ್ ಆಗಿತ್ತು. ಇದಕ್ಕೂ ಮುಂಚೆ ಗೋವಾಗೆ ಗೋವಿಂದ ಅಂತ ಇತ್ತು, ಅದ್ ಹೇಳಿದ್ ಹೇಳಿದ್ ಹೇಳಿದ್ರು ಗೋವಾ ಇಂದ. ಮಿಸ್ಟರ್, ಈಗ ಅವ್ನು ಗೋವಾದಿಂದನೇ ಬಂದ ಅಂತ ನಿನ್ಗೆ ಹೇಗ್ ಗೊತ್ತು ಸರ್? ಅದು ಇವರು ಕಾಲೇಜ್ ಟೂರ್ಗೆ ಅಂತ ಗೋವಾಗ ಬಂದಿದ್ರು, ನಮ್ಮ ಹೋಟ್ಲಲ್ಲಿ ಉಳ್ಕೊಂಡಿದ್ರು. ನಾನೇ ಅವ್ರಿಗೆ ಡೈಲಿ ಐಟಮ್ಸ್ ಎಲ್ಲ ಸಪ್ಲೈ ಮಾಡ್ತೀನಿ. ಅದು ಕಾಫಿ, ಟೀ, ಬೋರ್ವಿಟಾ, ಹಾಲು, ಹಾರ್ಲಿಕ್ಸ್ ಅಮ್ಮ ಕಲಿಸಿದ್ದು. ಸರ್, ರಿಟೈರ್ಡ್ ಜಡ್ಜ್ ಅಂತೀರಾ, ಯಾಕೆ ಎಲ್ಲಾನು ಡಬಲ್ ಮೀನಿಂಗ್ ತಿಳ್ಕೊಂತೀರಾ? ಸೆನ್ಸರ್ನವ್ರು ಕಟ್ ಮಾಡ್ಬಿಡ್ತಾರೆ ಹುಷಾರ್. ಗೋವಿಂದ, ಹಲೋ ಹಲೋ, ಗೋವಾಯಿಂದ. ಕನ್ಫ್ಯೂಸ್ ಆಗ್ಬೇಡಿ, ನನ್ನ ಕಾಫಿ ಕೊಡಯ್ಯ. ಸಾರಿ, ನಿಜ ಹೇಳಯ್ಯ, ನೀನು ಗೋವಿಂದನ ಗೋವಾಯಿಂದನ? ಗೋವಾಯಿಂದ ಗೋವಿಂದ. ಭವಿಷ್, ಸ್ವಲ್ಪ ನಿಂತ್ಕೋಪ್ಪ. ಮೂರ್ ದಿನದಿಂದ ನಲ್ಲಿ ನೀರ್ ಬಂದಿಲ್ಲ. ಬೆಳಗ್ನಿಂದ ನಿಮ್ಮಪ್ಪ ಒಬ್ಬರೇ ಬೋರ್ವೆಲ್ ಇಂದ ನೀರ್ ಹೊತ್ಕೊಂಡ್ ಬರ್ತಾ ಇದಾರೆ. ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬಾರ್ದ? ಕಾಲೇಜ್ ಲೇಟ್ ಆಗುತ್ತಮ್ಮ. ಕಾಲೇಜು ಅಂತೀಯ, ಬ್ಯಾಗು ಪುಸ್ತಕ ಏನು ತಗೊಂಡೇ ಇಲ್ವಲ್ಲ? ಅಯ್ಯೋ, ನಾನೇನು ಸ್ಕೂಲ್ಗೆ ಹೋಗೋ ಹುಡುಗನಮ್ಮ, ಪೇಪರ್ ಪೇಪರ್ ಎಲ್ಲ ಬರ್ಕೊಂಡ್ ಬರ್ತೀನಿ. ಇಲ್ಲೋಡು ಪೆನ್ನು, ಇಲ್ಲೋಡು ಪೇಪರು. ಭಾನುವಾರ ಅಲ್ಲೇನೋ, ಇವತ್ತೆಂತ ಕಾಲೇಜು? ಸ್ಪೆಷಲ್ ಕ್ಲಾಸ್ ಇದೆ. ಯಾವಾಗ ನೋಡಿದ್ರು ಕಿರಿಕಿರಿ ಮಾಡ್ತಾ ಇರ್ತೀಯ, ಅವನಿಗೆ ಗೊತ್ತಿಲ್ವಾ ಏನ್ ತಗೊಂಡೋಗ್ಬೇಕು ಏನ್ ತಗೊಂಡೋಗ್ಬಾರ್ದು ಅಂತ? ಕಂದ, ನೀನ್ ಹೋಗಪ್ಪ. ಬರ್ತೀನಪ್ಪ. ಅದು ಹಂಗಲ್ಲ ಕಣ್ರಿ, ಸುಮ್ಮನೆ ಹ್ಮ್
ಏನಾಯ್ತು? ಏನಿಲ್ಲ ಕಣೆ, ನೀರ್ ಹೊತ್ತನಲ್ಲ ತೆಗ್ದಿಡು. ಪಪ್ಪ, ದಿಸ್ ಒನ್ಸ್ ಗಾನ್. ಏನೇ ಯಾ ಕಾಲೇಜ್ ಹೋಗಿಲ್ವ ಇವತ್ತು? ಏನ್ ಸರ್, ನೀವು ಸಂಡೇ ಅಲ್ವಾ ಸರ್ ಇವತ್ತು? ರಜಾ ಸರ್. ಮಾರ್ನಿಂಗ್ ಎವ್ರಿಬಡಿ. ಮಾರ್ನಿಂಗ್. ಏನಯ್ಯ, ನೀನ್ ಗೋವಾ ಇಂದ ಬಂದ್ಯೋ ಇಲ್ಲ ಬೇರೆ ಗ್ರಹದಿಂದ ಬಂದ್ಯೋ? ಒಳ್ಳೆ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ, ಸೈಲೆಂಟ್ ಆಗಿ ಇರ್ಕೊಂಬಿಡಿ. ಓಹೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತು ಸಂಡೇ ಅಲ್ವಾ, ಲೀಜರ್ ಆಗಿ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಸ್ವಲ್ಪ ಬೇಗ ಕೇಳ್ಬಿಡಿ. ವೀಸಾ ಪಾಸ್ಪೋರ್ಟ್ ಇಲ್ಲದೆ ಫಾರಿನ್ ಹೋದ ಇಂಡಿಯನ್ ಫಸ್ಟ್ ಲೇಡಿ ಯಾರು? ಹೇಳಿ ಹೇಳಿ ಸರ್. ಇಂದಿರಾ ಗಾಂಧಿ ಅಲ್ಲ. ಪಪ್ಪ, ಮದರ್ ಟೆರೇಸಾ? ನೋ, ನೀನ್ ಹೇಳ. ಬೇಬಿ ಶಕೀಲಾ. ಶಕೀಲಾನ? ಯಾರದು? ಶಕೀಲಾ ಗೊತ್ತಿಲ್ವಾ? ನಮ್ಮ ಮಾಸ್ ಆಡಿಯನ್ಸ್ ನ ಕೇಳಿ ನೋಡಿ ಹೆಂಗ್ ಹೇಳ್ತಾರೆ, ಶಕೀಲಾ. ಶಕೀಲಾ ಇಲ್ಲ, ಪಕೀಲಾ ಇಲ್ಲ, ಅಷ್ಟು ಗೊತ್ತಿಲ್ವಾ? ಸೀತಾದೇವಿ, ರಾವಣಾಸುರ, ಲಂಕೆಗೆ ಪುಷ್ಪಕ ವಿಮಾನದಲ್ಲಿ. ಹಾಯ್ ಭವೇಶ್. ಹಾಯ್ ಮದನ್. ಮಗ, ದುಡ್ಡುಗಳಿಂದಲ್ಲ. ಎಷ್ಟು ಬೇಕಾಗಿತ್ತು? 1,000 ರೂಪಾಯಿ ಕೊಟ್ಟಿರು ಮಗ. ಬೇಗ ಕೊಡು, ಕಾಯ್ತಾ ಇರ್ತಾಳೆ. ತಗೋ, ಇದು ಸರಿ 10,000 ಆಯ್ತು. ಸರಿ, ಆಮೇಲೆ ಸಿಗ್ತೀನೋ? ಹಾಂ, ಬಾಯ್. ಗುಡ್ ಆಫ್ಟರ್ನೂನ್ ಆರ್ಡರ್ ಸರ್. ಹೇ, ಪ್ರತಿ ಸಲನೂ ನೀನೇ ಪೇ ಮಾಡ್ತೀಯಾ, ಇವತ್ತೊಂದು ಸಹ ಟ್ರೀಟ್ ನಂದಿರ್ಲೋ? ಹುಡುಗಿರ್ ಕೈಯಲ್ಲಿ ಬಿಲ್ ಪೇ ಮಾಡ್ಸೋದ? ಆ ಸೀನೇ ಇಲ್ಲಮ್ಮ. ಪ್ಲೀಸ್, ಇವತ್ತು ಯಾಕೋ ತುಂಬಾ ಶಕೆ ಆಗ್ತಾ ಇದೆ ಅಲ್ವಾ? ಒಂದ್ ಸ್ವಲ್ಪ ಫ್ಯಾನ್ ಆನ್ ಮಾಡಪ್ಪ. ಫ್ಯಾನ್? ಎ ಸಿ ಸರ್ ಇದು. ಎ ಸಿ? ಮತ್ ಯಾಕೋ ಬಿಸಿ ಆಗ್ತಾ ಇದೆಯಲ್ಲ. ಹುಡುಗಿ ಪಕ್ಕದಲ್ಲಿ ಇದ್ರೆ ಬಿಸಿ ಆಗ್ತಾ ಇದ್ ಏನ? ಏನು ಏನಂದ? ನೀನು ಏನಂದ? ಆರ್ಡರ್ ಏನಂದೆ ಸರ್? ಆರ್ಡರಾ? ಏನ್ ಬೇಕಮ್ಮ? ಏನು ನೀನು ಅಮ್ಮ ಗಿಮ್ಮ ಅನ್ಕೊಂಡು? ಏಯ್, ಅದ್ ನಮ್ ಕಲ್ಚರ್ ಅಮ್ಮ. ಹೆಣ್ಮಕ್ಳನ್ನ ಏನೇ ಹೋಗಿ ಬಾರಿ ಅಂದ್ಬಿಟ್ಟು ನಮ್ಗೆ ಅಭ್ಯಾಸನೇ ಇಲ್ಲ. ನಿಂಗೇನ ಕೆಲ್ಸ ಇಲ್ಲಿ? ಆರ್ಡರ್ ಹೇಳಿ ಸರ್. ಆರ್ಡರ್? ಸ್ಯಾಂಡ್ವಿಚ್, 2 ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ 2 ಕೂಲ್ ಬ್ಲೂ, ಮತ್ತೆರಡು ಡೆವಿಲ್ಸ್ ಒನ್. ಬೇಗ. ಏನು ನೀನು ಇಷ್ಟೊಂದು ಆರ್ಡರ್ ಮಾಡ್ತಿದ್ಯಾ? ಲೈಫ್ ನಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಯೋಚನೆ ಮಾಡಬಾರ್ದಮ್ಮ, ಎಂಜಾಯ್. ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ನೋಡಿ, ಇಲ್ಲಿ ರೆಗ್ಯುಲರ್ ವಾಟರ್ ಇಲ್ಲ, ಮಿನರಲ್ ವಾಟರ್ ಮಾತ್ರ. 1/2 ಲೀಟರ್ 10 ರೂಪಾಯಿ ಕೊಡ್ಲಾ? 10 ರೂಪಾಯ? ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ಟೆನ್ ಟಡಾ.
ಕಳ್ಳ. ವಾವ್. ಅನುರಾಗರಂಗವಲ್ಲಿ ಉಲ್ಲಾಸಗೊಂಡ ಉಸಿರೇನಿ ಹಾಡು ಎದೆಯಾತರಾಣದಲ್ಲಿ ಅನುರಾಗರಂಗವಲ್ಲಿ ಉಲ್ಲಾಸಗೊಂಡ ಉಸಿರೇನಿ ಹಾಡು ಹೃದಯ ತಾನಿಲ್ಲು ಒಂದಿ ಕಾಲಲ್ಲಿ ಕಾಯುವ ಅನುರಾಗರಂಗವಲ್ಲಿ ಉಲ್ಲಾಸಗೊಂಡ ಉಸಿರೇನಿ ಹಾಡು ಯಾತರಾಳದಲ್ಲಿ ಅನುರಾಗರಂಗವಲ್ಲಿ ಉಲ್ಲಾಸಗೊಂಡ ಉಸಿರೇನಿ ಹಾಡು ಸಿರೇನಿ ಹಾಡು ಯಾತರಾಳದಲ್ಲಿ ಅನುರಾಗರಂಗವಲ್ಲಿ ಉಲ್ಲಾಸಗೊಂಡ ಉಸಿರೇನಿ ಹಾಡು ನಮ್ಮ ದೇಶದಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ, ಅದನ್ನು ಬಿಟ್ಬಿಟ್ಟು ಈ ಸಿನಿಮಾದವರಿಗೆ ಬೇರೆ ಏನು ಗೊತ್ತಿಲ್ಲ, ಮಾತು ಹೆದರಲ್ಲವು.
ಹುಡುಗ ಹುಡುಗಿ ಹುಡುಗ ಹುಡುಗಿ ಹುಡುಗ ಹುಡುಗಿ ಹುಡುಗ ಹುಡುಗಿ ಎಲ್ಲಿ ನೋಡಿದ್ರು ಬರೀ ಇದೇ ಆಗೋಯ್ತು. ಭವಿಷ್, ಈ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ವ್ಯತ್ಯಾಸ ಗೊತ್ತಾ ನಿನಗೆ? ಗೊತ್ತಿಲ್ಲಲ್ಲ. ಒಂದು ಬ್ಯೂಟಿಫುಲ್ ಸಸ್ಪೆನ್ಸ್ ಮೂವಿನ ಮೊದಲೇ ಕಥೆ ಕೇಳಿಕೊಂಡು ಅದ್ರ ಸಸ್ಪೆನ್ಸ್ ಎಲ್ಲ ಓಪನ್ ಆದ್ಮೇಲೆ ನೋಡ್ತೀವಲ್ಲ, ಅದು ಲವ್ ಮ್ಯಾರೇಜ್. ಅದೇ ಪಿಕ್ಚರ್ನ ಫಸ್ಟ್ ಡೇ ಫಸ್ಟ್ ಶೋ ಪರದೆ ಮೇಲೆ ನೋಡ್ತೀವಲ್ಲ, ಅದು ಅರೇಂಜ್ ಮ್ಯಾರೇಜ್ ಏನಂತೀಯ? ಗೌರಿ ಬರ್ತೀನಿ ಅಂತ ಫೋನ್ ಮಾಡಿದ್ಲು, ಅದಕ್ಕೆ ಬಂಕ್ ಕೊಡ್ದು ಬಂದ್ಬಿಟ್ಟೆ. ನೋಡ್ ಮಗ, ಗೌರಿ ಬಂದೇ ಬಿಟ್ಲು. ಏನ್ ಟೈಮಿಂಗ್ ರೀ ನಿಮ್ಮಿಬ್ರದು? ಕರೆಕ್ಟ್ ಸಿಂಕ್ ಆಗ್ತಿರಲ್ಲ. ಸೈಕಲ್ ನು ಗಾಡಿನು ಮನೆಗೆ ಎತ್ಕೊಂಡು ಹೋಗ್ವಾ, ಸಾಯಂಕಾಲ ಬಂದಿಸ್ಕೊಂತೀನಿ. ಆಯ್ತು ಭವಿಷ್. ಭವಿಷ್ ನಿಂತ್ಕೋ ಮಗ, ಸೈಕಲ್ ಎತ್ಕೊಂಡೆ ಎಂಥ ಹುಡುಗಿ ಪಟಾಯಿಸ್ಬಿಟ್ಟ, ಆ ಭಾಗ್ಯ ನಮ್ಗಿಲ್ವೇ? ಏನ್ರಪ್ಪ, ನೀವೆಲ್ಲ ನಮ್ಮ ಭವಿಷ್ ಸ್ನೇಹಿತರ? ಹೌದು. ನೀವ್ಯಾರು? ನಾನು ಅವ್ರ ತಂದೆ. ನಮಸ್ತೆ ಅಂಕಲ್. ನಮಸ್ಕಾರ. ನೀವು ಎಲ್ಲ ಇಂಜಿನಿಯರಿಂಗ್ ಗೊತ್ತಾ ಇದ್ದೀರಾ? ಏನ ಇಂಜಿನಿಯರಿಂಗ್? ರೇ ಸಾಮ್ಯ, ಇದು ಡಿಗ್ರಿ ಕಾಲೇಜು. ಡಿಗ್ರಿನ? ಅಲ್ಲ, ನನ್ನ ಮಗ ಭವಿಷ್ಯ ಇಂಜಿನಿಯರ್. ಏನ ಇಂಜಿನಿಯರಿಂಗ್ ಅನ್ನ ಮಗ ಹೇಳ್ಬಾರ್ದು ಪ್ಲೀಸ್. ಅದನ್ನ ನಿಜ ಅನ್ಕೊಂಡ್ರ ಅವನು ತರದು ಡಿಗ್ರಿನೇ. ಇತ್ತೀಚೆಗೆ ಅದನ್ನ ಓದಕ್ಕೂ ಟೈಮ್ ಇಲ್ಲ ಅವನ್ಗೆ. ಯಾವ್ದೋ ಒಳ್ಳೆ ಹುಡುಗಿ ಬರ ಪಟಾಯಿಸ್ಕೊಂಬಿಟ್ಟವನೆ, ಯಾವಾಗ ನೋಡಿದ್ರು ಅವಳಿಂದ ಸುತ್ತತನ ಇರ್ತಾನ ನನ್ ಮಗ. ನಿಮ್ ಕಿವಿಗೆ ದೊಡ್ಡ ಆಲದ ಮರನ ಇಟ್ಟಿದಾನ ಅವನು. ದೊಡ್ಡ ಗುಬಾಳ್ ಕಂಡ್ರಿ ನೀವು? ನೀನ್ ಹುಟ್ಟಿದ ದಿನನೇ ನಿನ್ ನೆನಪಿಗೆ ಅಂತ ಈ ತೆಂಗಿನ ಮರ ನೆಟ್ಟೆ. ಅದಕ್ಕೆ ಬರೀ ನೀರ್ ಹಾಕ್ದೆ ಕಣ. ನಿನಗೆ ನಿನ್ನ ಭವಿಷ್ಯದ ಬಗ್ಗೆ ನೂರಾರು ಕನಸು ಕಟ್ಕೊಂಡು ನಿನಗೆ ಭವಿಷ್ಯದ ಹೆಸರಿಟ್ಟೆ. ಯಾಕೆ ಗೊತ್ತೇನೋ, ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ. ನೀನು ಅದನ್ನೇ ಹಾಳು ಮಾಡ್ಕೊಂಬಿಟ್ಟಿಯಲ್ಲೋ. ಆದರೆ ಒಂದು ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೋ, ಕಷ್ಟ ಮನುಷ್ಯನ ರೂಪಿಸುತ್ತೆ, ಸುಖ ರಾಕ್ಷಸನ ರೂಪಿಸುತ್ತೆ ಕಣ. ಅಪ್ಪ, 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 ಅಮ್ಮ ಇಲ್ಲಿದ್ಯಾ? ಅಮ್ಮ, ಅಪ್ಪ ಇಲ್ಲಮ್ಮ.
ರಾತ್ರಿ ಎಲ್ಲ ಕೆಮ್ತಾ ಇದ್ರು, ಯಾಕೆ ಹುಷಾರಿಲ್ವಾ? ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ನಾನೇನ್ ತಪ್ಪು ಮಾಡ್ದೆ ಅಂತ? ನಿಂದೇನು ತಪ್ಪಿಲ್ಲಪ್ಪ, ತಪ್ಪೆಲ್ಲ ನಮ್ದೆ. ನೀನು ಇಂಜಿನಿಯರಿಂಗ್ ಓದ್ತಿದೀಯಪ್ಪ, ಹೆತ್ತ ತಂದೆ ತಾಯಿಗೆ ಇಷ್ಟೊಂದು ದೊಡ್ಡ ಸುಳ್ಳು. ನನ್ ಮಗ ಚೆನ್ನಾಗಿ ಓದ್ಬೇಕು, ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅಂತ ನಿಮ್ಮಪ್ಪ ಬೆಟ್ಟದಷ್ಟು ಕನಸು ಹೊತ್ತಿದ್ರು. ಬೆಳಿಗ್ಗೆ ಅಷ್ಟೊತ್ತಿಗೆ ಮನೆ ಬಿಟ್ರೆ ದುಡ್ದು ತಳೆದು ಮನೆ ಸೇರೋದು ರಾತ್ರಿ 10 ಗಂಟೆ ಮೇಲೇನೆ. ಒಂದು ದಿನನಾದ್ರೂ ತಮ್ಮ ಬಾಯಿ ಚಪ್ಪಲಕ್ಕೆ ಹೋಟ್ಲಿಗೆ ಹೋಗಿ ಮಸಾಲ ದೋಸೆಗೆ ದುಡ್ಡು ಖರ್ಚು ಮಾಡಿದ್ರಲ್ಲ, ದುಡ್ದು ಒಂದೊಂದು ಪೈಸೆನು ನನ್ನ ಮಗನಿಗೋಸ್ಕರ ನನ್ನ ಮಗನಿಗೋಸ್ಕರ ಅಂತ ಕೂಡ ಹಾಕಿದ್ರು. ಅಂಥವ್ರ ಬಗ್ಗೆ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯೇನೋ ನೀನು? ಅವ್ರ ಕಷ್ಟ ಏನು ಅಂತ ತಿಳ್ಕೊಂಡಿದ್ಯೇನೋ ನೀನು? ದೊಡ್ಡಗೆ ಬೆಂಕಿ ಇಟ್ಬಿಟ್ಟಿಯಲ್ಲೋ. ಅಡ್ವಾನ್ಸ್ 50,000 ಇದೆ, ತಗೊಳ್ಳಿ, ನಾಳೆ ಕಳ್ಸ್ಕೊಡ್ತೇನೆ. ನಿಮ್ಮ ಮೇಲೆ ನಂಬಿಕೆ ಇದೆ ಬಿಡಿ, ಬರ್ತೀನಿ. ಇಪ್ಪತ್ತೈದು ಸಾವಿರ ದುಡ್ಡು ಬೇಕು. ಏನು 25,000? ಯಜಮಾನ್ರು ಬೇರೆ ಊರಲ್ಲಿಲ್ಲ, ಮೊನ್ನೆ ತಾನೆ 10,000 ತಗೊಂಡು ಹೋದ್ರಿ. ಈಗ ದಿನ ಹಣ ಕೇಳ್ತಾ ಇದ್ರೆ ಯಜಮಾನ್ರಿಗೆ ಏನು ಉತ್ತರ ಕೊಡ್ಲಿ? ಡೇ ತಿಮ್ರ, ಇಲ್ಲ ಪೈತ್ಮ, ಡೇ ಈ ಅಧಿಕಾರ ಗಾಂಚಲ್ಲೆಲ್ಲ ನಾತಿಟ್ಕೋಬೇಡ. ವೇಲಕ್ಕಾರ ನಾಯೆ, ನೀ ಏನಂತ ಕಡೆ ಮೊದಲಾಳಿಯಾ? ಡೇ ಇದು ಹೆಂಗಪ್ಪ ಸೊತ್ತುಡ ನೋಡಿ, ನಿಮ್ಮ ತಂದೆನೇ ಹೇಳೋಗಿದ್ದಾರೆ ನನ್ನ ಮಗ ಬಂದು ದುಡ್ಡು ಕೇಳಿದ್ರೆ ಒಂದೇ ಒಂದು ರೂಪಾಯಿ ಕೊಡಬೇಡಿ ಅಂತ. ಏನ ಅಪ್ರಿ ಸೊಲ್ಟನ ಅಂತ ಕೇಳವ? ಏನ್ ಮಾಡ್ಬೇಕಂತ ನನಗ್ ಗೊತ್ತು. ಶಕ್ರ ಶಕ್ರ ನಿಂತ್ಕೋ, ಶಕ್ರ ಶಕ್ರ ಬೇಡ, ಶಕ್ರ ಶಕ್ರ ಕೊಡ್ಬಿಡು ಬಿಡು, ಅಯ್ಯೋ ನನ್ನ ಕಾಲಿಗೆ ಬಿಡ್ತೀನಿ ಶಕ್ರ, ಬಿಡ್ತೀನಿ ಹೋಗ, ಯಜಮಾನ್ರು ಬೈತಾರೆ, ಹೋಗ ಬೇಡ ಶಕ್ರ. ಅಯ್ಯೋ ಏನಾಯ್ತಪ್ಪ, ಏನಪ್ಪ ಇದು ರಕ್ತ? ದುಡ್ಡು ಇದ್ರು ನನ್ನ ಹತ್ರ. ತಂಬಿ ಸೀನಾ ಮಜ್ಜ ವೇಲು ವಾಗಡ ಪುಟ್ರ ಅವನ್ನ ಮಾಡ್ಬಿಡಪ್ಪ.
ಮೂರು ವರ್ಷದ ಹಿಂದೆ ಅವರೊಂದು ಕಿಡ್ನಿನ ದಾನ ಮಾಡಿದ್ದಾರೆ. ಕಿಡ್ನಿನ? ಹೌದು, ಅವರು ಮಗನ ಎಜುಕೇಷನ್ಗೋಸ್ಕರ ಹಣದ ಅವಶ್ಯಕತೆ ಇತ್ತು ಅಂತ ದಾನ ಮಾಡಿದ್ರು. ಹೌದು, ಪೇಷಂಟ್ ನೀವೇನಾಗಬೇಕು? ನಾನೇ ಸರ್, ಅವ್ರ ಮಗ. ಐ ಆಮ್ ಸಾರಿ, ನಿಮ್ಮ ತಂದೆ ಈ ಕಿಡ್ನಿ ಕೊಟ್ಟಿರೋ ವಿಷಯನೇ ತಿಳಿಸಿಲ್ವಾ? ಯಾಕಂದ್ರೆ ಇರೋ ಒಂದು ಕಿಡ್ನಿ ಕೂಡ ಹಾಳಾಗಿದೆ, ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ಆಪರೇಷನ್ಗೆ ಎಷ್ಟು ದುಡ್ಡು ಖರ್ಚಾಗ್ಬೋದು ಸರ್? ಆಸ್ಪತ್ರೆ ಖರ್ಚು, ಔಷಧಿ ಖರ್ಚು ಎಲ್ಲ ಸೇರಿ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಆಗುತ್ತೆ. ಬಡವರು ಅಂತ ಹಾಸ್ಪಿಟಲ್ ಇಂದ ಕನ್ಸೆಷನ್ ಮಾಡಿದ್ರು ಕೂಡ 1 ಲಕ್ಷ ರೂಪಾಯಿ ಅಂತೂ ಆಗೇ ಆಗುತ್ತೆ. ಆದಷ್ಟು ಬೇಗ ಹಣದ ವ್ಯವಸ್ಥೆ ಮಾಡಿದ್ರೆ ತಕ್ಷಣ ಆಪರೇಷನ್ ಮಾಡಬಹುದು, ಇಲ್ಲ ಅಂದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ. ಹೇಳ, ಈಗ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋಲ್ಲ ಅನ್ಕೊಂಡ್ಯಾ? ಇದೇನಾ ನೀನ್ ಮಾರ್ಕ್ಸ್ ತಗೊಂಡಿರೋ ರೀತಿ? ಒಬ್ಬಳೆ ಮಗಳು ಅಂತ ಮುದ್ದು ಮಾಡ ಸಾಕಿದ್ದಕ್ಕೆ ಯಾಕೋ ನಿಂದ ಅತಿಯಾಗ ಹೋಯ್ತು. ಅಂತ ತಪ್ಪು ನಾನೇನ್ ಮಾಡ್ದೆ? ಹೀಗೆ ಮಾತಾಡ್ತಾ ಇದ್ರೆ ಅಮ್ಮನ್ ಕಳ್ಕೊಂಡು ಹಾಗೆ ನನ್ನ ಕಳ್ಕೊಬೇಕಾಗತ್ತೆ ಅಷ್ಟೇ. ಶಟ್ ಅಪ್. ಹ
ಇದು ನನ್ನ ಮಗಳ ಸಿಕ್ಸ್ತ್ ಸೆಮಿಸ್ಟರ್ ಪ್ರೋಗ್ರೆಸ್ ಕಾರ್ಡ್. ಜಸ್ಟ್ ಪಾಸ್. ಇದಕ್ಕೆಲ್ಲ ಯಾರು ಕಾರಣ ಹೇಳು? ನೀನು. ನೀನೊಬ್ಬನೇ ಕಾರಣ ಅಂತ ಹೇಳ್ತಾ ಇಲ್ಲಪ್ಪ, ಇದರಲ್ಲಿ ನನ್ನ ಮಗಳ ಪಾಲು ಇದೆ. ಇವಳು ನನ್ನ ಹೆಂಡತಿ ಗೀತಾ. ಪಾಪ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರಿಂದ ಸತ್ತು ಹೋಗ್ಬಿಟ್ಲು. ಸಾಯೋಕ್ ಮುಂಚೆ ಅವಳು ಕೊನೆಯ ಆಸೆ ತನ್ನ ಮಗಳು MBBS MD ಪಾಸ್ ಮಾಡಿ ದೊಡ್ಡ ಡಾಕ್ಟರ್ ಆಗಿ ಸಮಾಜ ಸೇವೆ ಮಾಡಬೇಕು ಅಂತ. ಆದರೆ ಗೌರಿಗೆ ಇತ್ತೀಚೆಗೆ ಓದಿನ ಕಡೆ ಗಮನವೇ ಇಲ್ಲದಾಗಾಯ್ತು. ನನ್ನ ಮಗಳ ಮದುವೆ ವಿಚಾರದಲ್ಲಿ ನನ್ನದೇ ಆದ ಕನಸುಗಳನ್ನು ಕಟ್ಕೊಂಡಿದ್ದೀನಿ ನಾನು. ನನ್ನ ಅಳಿಯಾಗಿ ಬರಬೇಕಾದವನು ಕೋಟ್ಯಾಧೀಶರನೇ ಆಗಿರಬೇಕು, ಸ್ವಜಾತಿಯವನೇ ಆಗಿರಬೇಕು ಅಂತ ಯಾವತ್ತೂ ಬಯಸ್ತವನಲ್ಲ ನಾನು. ಆದರೆ ಎಜುಕೇಷನ್ ಈಸ್ ಎ ಮಸ್ಟ್. ನನ್ನ ಮಗಳಿಗಿಂತ ಒಂದು ತೂಕ ಜಾಸ್ತಿನೇ ಓದಿರಬೇಕು ಅನ್ನೋದೇ ನನ್ನ ಆಸೆ. ಈ ಪ್ರೀತಿ ಪ್ರೇಮ ಎಲ್ಲ ಓದೋ ವಯಸ್ಸಲ್ಲಿ ಯಾಕಯ್ಯ? ಇದಕ್ಕೆಲ್ಲ ನೀನು ಗಮನ ಕೊಟ್ಟೆ, ನಿನ್ನ ಎಜುಕೇಷನ್ನ ನೀನು ಹಾಳು ಮಾಡ್ಕೊಂಡಿದ್ದೀಯ. ಈಗ ನನ್ನ ಮಗಳ ಭವಿಷ್ಯನೂ ಹಾಳು ಮಾಡಬೇಡಯ್ಯ, ಪ್ಲೀಸ್. ಬರಿ ಒಗಟೇ ಇಲ್ಲ, ಕನಸು
ಕನಸುಗಳಿನ ಸೇತುವೆ ಮುರಿದ ಕಣ್ಣು ಹೋದ ಕಂದ ನೀನು ಕಾಯುವರಿಲ್ಲ ಕಥೆ ಕೇಳುವರಿಲ್ಲ ತಂದೆ ಋಣ ಭಾರ ತೀರೋದು ಯಾವಾಗ ಧರಣಿಗೆ ಭಾರ ನೀಡೀಗ ಇರುಳು ಕಳೆದು ಬೆಳಕು ಬರುವುದು ಯಾವಾಗ ನಾನು ಒಂದ್ ತಿಂಗಳು ಊರಲ್ಲಿ ಇರ್ಲಿಲ್ಲ ಏನಮ್ಮ ಈಗೆಲ್ಲ ಹುಷಾರಿರ್ಲಿಲ್ಲ ಆಪರೇಷನ್ ಮಾಡ್ಸಕ್ಕೆ ಹಣ ಇಲ್ಲದೆ ಇಷ್ಟೊಂದು ಸೀರಿಯಸ್ ಆಗೋಯ್ತು ದೇವರಿದಾನಮ್ಮ ಒಳ್ಳೆಯವ್ರಿಗೆ ಕೇಡ್ ಮಾಡಲ್ಲಮ್ಮ ಅವನು ಸಮಾಧಾನ ಮಾಡ್ಕೊಮ್ಮ ಸಮಾಧಾನ ಮಾಡ್ಕೋ ವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ಪ್ರಥಮ ಹುಡುಗಿ ಅಪ್ಪನೇ ಕಾಣಿಸ್ತಾ ಇಲ್ಲ ಎಲ್ರಿ ದುಡ್ಡು ಏನ್ರಿ ಇವತ್ತು ಮಗಳ ಎಂಗೇಜ್ಮೆಂಟ್ ಇವತ್ತಾದ್ರೂ ನಿಮ್ ಮನೇಲಿ ಇರಬಾರ್ದಾ ಸ್ವಾಮಿ ಸ್ವಲ್ಪ ಒಳಗೆ ಬರ್ತೀರಾ ಬನ್ನಿ ತಮ್ದು ತುಂಬಾ ದೊಡ್ಡ ಮನ್ಸು ಸ್ವಾಮಿ ಸರಿಯಾದ ಸಮಯಕ್ಕೆ ಹಣದ ವ್ಯವಸ್ಥೆ ಮಾಡಿ ಮಧ್ಯಸ್ಥಿಕೆ ವಹಿಸಿದಕ್ಕೆ ನನ್ನ ಮರ್ಯಾದೆ ಉಳಿಸಿದ್ರಿ ಕ್ಷಮಿಸಿ ಸ್ವಾಮಿ ನಿಮ್ಗೆ ಕೊಡೋಕೆ ಅಂತಾನೆ ಈ ದುಡ್ಡು ಸೆಟ್ ಮಾಡಿದ್ದೆ ಆದ್ರೆ ಇವ್ರ ತಂದೆ ನನ್ನ ಒಳ್ಳೆ ಗೆಳೆಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಆದಷ್ಟು ಬೇಗ ಆಪರೇಷನ್ ಆಗಬೇಕು ಅದಕ್ಕೆ ಈ ದುಡ್ಡು ಇವ್ರಿಗೆ ಕೊಡ್ತಾ ಇದ್ದೀನಿ ತಗೋಪ್ಪ ಏನ್ರಿ ಎಂಗೇಜ್ಮೆಂಟ್ ದಿವಸ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಕತೆ ಕಟ್ತಿದ್ದೀರಾ ನೀವು ಸಾಕು ನಿಮ್ಮ ಸಂಬಂಧನೂ ಸಾಕು ಏಯ್ ಬಾಡ ಬಾಳ ನಡಿಯೇ ಏನ್ ಬೇಕಾರ ಕಣ್ಣು ನೋಡಿದಾರೆ ಆದ್ರೆ ನಂಗೆ ಈಗ್ಲೇ ಮದ್ವೆ ಆಗಕ್ಕೆ ಇಷ್ಟ ಅಲ್ಲ ಕಣೆ ಯಾಕೆ ಹುಡುಗ ಚೆನ್ನಾಗಿಲ್ವ ಅಲ್ಲಿ ನೋಡೆ ಗೌರಿ ಹೌದಲ್ವಾ ಹಾಯ್ ಗೌರಿ ಯಾಕೆ ಬೇಜಾರಾಗಿದ್ಯಾ ಭವಿಷ್ಯಕ್ಕಾಯ್ತಾ ಇದ್ಯಾ ಅವನ ಇನ್ನೆಲ್ಲಿ ಸಿಗ್ತಾನೆ ಬಿಡೆ ನಿಂಗೆ ನೀನು ದಕ್ಕಿಸ್ಕೊಳ್ಳಿಲ್ಲ ನಂಗೂ ಬಿಟ್ಕೊಡ್ಲಿಲ್ಲ ಅವರಪ್ಪ ಕೆಲಸ ಮಾಡೋ ಮಂಡಿ ಓನರ್ ಮಗಳ ಜೊತೆ ಅವನ ಮದ್ವೆ ಫಿಕ್ಸ್ ಆಗೋಗಿದೆ ಯಾಕೆ ಮಾತಾಡ್ತಾ ಇಲ್ಲ ಹೇಳು ಭವಿಷ್ ಮಾತಾಡು ನಿನ್ಗೆ ಎಂಗೇಜ್ಮೆಂಟ್ ಆಗಿದ್ ನಿಜನಾ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ರೆ ಚೆನ್ನಾಗಿರುತ್ತೆ ಗೌರಿ ಅಂದ್ರೆ ಆ ಮಾತು ಸತ್ಯ ಅಂತಾಯ್ತು ನೀನು
ನನ್ನ ಬಾಳು ಬೆಳಗು ಸೂರ್ಯ ಆಗ್ತಿ ಅನ್ಕೊಂಡಿದ್ದೆ, ಯಾಕೆ ಹೀಗ್ ಮಾಡ್ದೆ ಭವಿಷ್? ನೋಡು, ನಾನೀಗ ಬೆಳಗೋ ಸೂರ್ಯ ಅಲ್ಲ, ಮುಳುಗೋ ಸೂರ್ಯ. ನೀನು MBBS ಓದ್ತಾರ ಹುಡುಗಿ, ಡಾಕ್ಟ್ರ್ ಆಗವಳು. ನಾನು ಡಿಗ್ರಿ ಡಿಸ್ಕಂಟಿನ್ಯೂ. ನೀನ್ ನನ್ನ ಮದ್ವೆ ಆದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು, ಯೋಚನೆ ಮಾಡು. ಈಗ ಅರ್ಥ ಆಯ್ತಾ? ಹಾಗಾದ್ರೆ ನನ್ ಜೊತೆ ಪ್ರೀತಿಸೋ ನಾಟಕ ಯಾಕೆ ಆಡ್ಬೇಕಿತ್ತು? ಪ್ರೀತಿ ಪದದ ಅರ್ಥ ಗೊತ್ತಾ ಭವಿಷ್ ನಿಂಗೆ? ನಮಗ್ ಪ್ರೀತಿ ಪದದ ಅರ್ಥ ಗೊತ್ತಿಲ್ದಲ್ಲಿರೋ ವಯಸ್ಸಲ್ಲೇ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ವಿ ಗೌರಿ. ಆದ್ರೆ ಜೀವನದ ಪದದ ಅರ್ಥ ತಿಳಿತಾ ತಿಳಿತಾ ಈ ಪ್ರೀತಿ ಪದ ಅರ್ಥನೇ ಕಳ್ಕೊಂಡ್ಬಿಡುತ್ತೆ. ಏನ್ ಹೇಳ್ತಾ ಇದೀಯ? ನಮ್ಮಿಬ್ರು ಪ್ರೀತಿ ಕನಸಿನ ಸೌಧಾನ ಒಡೆದು ಹಾಕ್ಬೇಡ ಭವಿಷ್, ಪ್ಲೀಸ್. ಕನಸಿನ ಚಿತ್ರ ಆಗ್ಲಿ ಮನಸ್ಸಿನ ಚಿತ್ರ ಆಗ್ಲಿ ಕಣ್ಣು ಕಾಣಲ್ಲ. ಆದ್ರೆ ನನಗೂ ನಂದೇ ಆದ ಸಮಸ್ಯೆಗಳಿದೆ, ಪರಿಸ್ಥಿತಿ ಕಾಡ್ತಾ ಇದೆ. ನೋಡು, ನಿಮ್ ತರ ಕೂತ್ಕೊಂಡು ತಿನ್ನಕ್ ನಾವು ಶ್ರೀಮಂತರಲ್ಲ. ದಯವಿಟ್ಟು ನನ್ ಮರ್ತು ಬಿಡು ಪ್ಲೀಸ್. ಮರಿಯೋದ, ಒಂದ್ ದಿನ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ನಿನ್ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಯೋ ಸರಿ, ಇಲ್ಲ ಅಂದ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ. ಪುಟ್ಟನ್ ಕಾಪಾಡಿದ್ದು ಇವ್ರೇ ಭವಿಷ್. ನೀ ನನ್ ಮಗುನ್ ಮಾತ್ರ ಕಾಪಾಡಿಲ್ಲ ಭವಿಷ್, ನನ್ ಜೀವನೇ ಉಳಿಸ್ಬಿಟ್ಟೆ. ನಿನ್ನ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ ಭವಿಷ್. ರೀ, ಇವ್ರು ಭವಿಷ್ ಅಂತ, ನನ್ PUC ಕ್ಲಾಸ್ಮೇಟ್. ಚೆನ್ನಾಗಿದ್ದೀರಾ ಗೌರಿ? ಚಂದನ, ನೀನ್ ಹೇಗಿದ್ಯಾ ಭವಿಷ್? ನಿನ್ ಮದ್ವೆ ಆಯ್ತಾ? ಆಯ್ತು. ಏನ್ರಿ ನೀವ್ ಎಲ್ಲಿದ್ದೀರಾ? ನಾನು ಎಲ್ಲೆಲ್ಲ ಹುಡುಕ್ದೆ ಗೊತ್ತಾ? ಇವಳ ನೆಂಟಿ ಸಿಂಧು. ನಮಸ್ಕಾರ. ನಮಸ್ಕಾರ. ಹೌದು, ನಿಮ್ ಪಪ್ಪ ಹೇಗಿದ್ದಾರೆ? ಪಪ್ಪನ, ಅದೊಂದ್ ದೊಡ್ಡ ಕಥೆ. ಪಪ್ಪನೂ ನಿನ್ ಬಗ್ಗೆ ತುಂಬಾ ಕೇಳ್ತಾ ಇರ್ತಾರೆ. ನೀನು ಅವ್ರನ್ನ ನೋಡ್ಬೇಕು ತಾನೆ. ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ನಮ್ ಜೊತೆ ಬಾ ಭವಿಷ್. ದಾರಿಲೆಲ್ಲ ಹೇಳ್ತೀನಿ ಬಾ ಪುಟ್ಟ. ಇವರು ಅಕ್ಷಯ್ ಅಂತ, UK ಸರ್ಜನ್ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಈಗ ಅಲ್ಲೇ ಸೆಟ್ಲ್ ಆಗಿದ್ದೀವಿ. ಅಪ್ಪಂಗೆ ಸ್ಟ್ರೋಕ್ ಆದ್ಮೇಲೆ ತುಂಬಾ ಸುಸ್ತಾಗ್ಬಿಟ್ರು, ಈಗ ಇದೇ ಓಲ್ಡ್ ಏಜ್ ಹೋಮ್ ಅಲ್ಲಿ ಇದ್ದಾರೆ. ಸಿಗರೆಟ್ ಸೇದ್ಬೇಡಿ, ಆರೋಗ್ಯ ಹಾಳಾಗುತ್ತೆ ಅಂತ. ಹೇಗಿದ್ದೀರಾ ಪಾಪ? ಯಾಕಪ್ಪ ಕಣ್ಣಲ್ಲಿ ನೀರು? ಪುಟ್ಟಿ, ತಾತನ ಹತ್ರ ಹೋಗು. ಭವಿಷ್ ಅಪ್ಪನ ಹತ್ರ ಮಾತಾಡ್ತಾ ಇರು, ಕೌಂಟರ್ ಅಲ್ಲಿ ಪೇ ಮಾಡಿ ಬರ್ತೀನಿ. ಹೇಗಿದ್ದೀರಾ ಸರ್? ಮನುಷ್ಯ ಮಕ್ಕಳ ಭವಿಷ್ಯ ಯೋಚನೆ ಮಾಡ್ತಾ ಮಾಡ್ತಾ ಮುದುಕಾಗ್ಬಿಡ್ತಾನೆ. ಆದ್ರೆ
ತನ್ನ ಭವಿಷ್ಯ ಏನು ಅಂತಾನೆ ಅವನಿಗೆ ಗೊತ್ತಿರಲ್ಲ. ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದೀನಿ ಪಾಪ, ಟೈಮಿಗೆ ಸರಿಯಾಗಿ ಮೆಡಿಸಿನ್ಸ್ ತಗೋ ಗೌರಿ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ ಗೌರಿ, ಮೇಕ್ ಇಟ್ ಫಾಸ್ಟ್, ವಿ ಹ್ಯಾವ್ ಟು ಕ್ಯಾಚ್ ದ ಫ್ಲೈಟ್. ನಾನು ಬರ್ತೀನಿ ಪಾಪ, ಫ್ಲೈಟಿಗೆ ಟೈಮ್ ಆಯ್ತು. ಗೌರಿ, ನಮ್ಮ ಗೌರಿನ ಭವಿಷ್ಯಕ್ಕೆ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮುಟ್ಟಾಳ ನಾನು. ಗೌರಿ ಗೌರಿ, ನಿನ್ ಸೆಂಟಿಮೆಂಟ್ಸ್ ಎಲ್ಲ ಕಟ್ಟಿ ಸೈಡ್ ಅಲ್ಲಿಡು, ನಮ್ ಫ್ಲೈಟಿಗೆ ಲೇಟ್ ಆಗ್ತಾ ಇದೆ, ಬೇಗ ಬಾ. ಬ್ಲಡಿ ಸೆಂಟಿಮೆಂಟಲ್ ಫೂಲ್ಸ್. ಮಮ್ಮಿ, ತಾತಯ್ಯ ದಾಡಿ ಬಿಡ್ಕೊಂಡು ಚೇರ್ ಮೇಲೆ ಕುಂತಿದ್ದಾರೆ, ಕಾಲ್ ಮುರ್ದಿದ್ಯಾ? ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ತಾತ ಪಾಪ ಅಲ್ವಾ? ಅವಾಗ ಅವಾಗ ಬಂದು ಹೋಗ್ತಾ ಇರ್ತೀನಿ, ಧೈರ್ಯವಾಗಿರಿ ಸರ್. ಕೆಲ್ಸಕ್ಕೆ ಹೋಗಿ ಬರ್ತೀನಪ್ಪ. ಆಯ್ತಪ್ಪ. ಓ, ಭವಿಷ್ ಇಲ್ಲ ಇದ್ದಾನೆ. ಹಾಯ್ ಭವಿಷ್. ಹೇಯ್, ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಕೊಡೋ ಸುಬ್ಬು, ನಿಮಗೆ ಪ್ರಾಬ್ಲಮ್ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಹೇಳ್ಕೊಡೋ. ಈ ಡಿಫ್ರೆನ್ಸಿಯೇಷನ್ನಾ? ಓ ಸುಬ್ರಹ್ಮಣಿ, ಚೆನ್ನಾಗಿದೆಯಾ? ಐ ಆಮ್ ಫೈನ್ ಮ್ಯಾನ್. ನನ್ನ ಮದುವೆ ಫಿಕ್ಸ್ ಆಯ್ತು ಕಣ. ದಿಸ್ ಇಸ್ ಮೈ ಇನ್ವಿಟೇಷನ್ ಕಾರ್ಡ್. ಮದುವೆಗೆ ಮಿಸ್ ಮಾಡ್ದೆ ಬರಬೇಕು. ಯಾಕೋ ಹಾಗೆ ನೋಡ್ತಾ ಇದೆಯಾ? ನಿನ್ನ ಕಾರ್ಡ್ ಡೌರಿ ಇಸ್ಕೊಂಡಿದ್ದೀನಿ ಅಂತನಾ? ಅಷ್ಟೆಲ್ಲ ಸೀನೇ ಇಲ್ಲಮ್ಮ, ಈ ಕಾರು ನನ್ನ ಸ್ವಂತ ದುಡಿಮೆದು. ಎಮ್ ಟೆಕ್ ಮಾಡಿಕೊಂಡು ಸಾಫ್ಟ್ವೇರ್ ಕಂಪ್ನಿಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದೀನಮ್ಮ. ಬಾರೋ, ನನ್ನ ಫಿಯಾನ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಶಿಲ್ಪಾ, ಮೀಟ್ ಮಿಸ್ಟರ್ ಭವಿಷ್, ಮೈ ಫ್ರೆಂಡ್. ನಮಸ್ಕಾರ. ನಿನ್ಗೆ ಯಾವಾಗಲೂ ಹೇಳ್ತಾ ಇದ್ನಲ್ಲ ಅಪ್ಪಿ, ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ತುಂಬ ಇಂಟೆಲಿಜೆಂಟ್ ಅಂತ. ಅದು ಅರ್ಥ ಆಯ್ತು, ಇವ್ರು ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಾ ಇರ್ತಾರೆ. ಇವ್ರಿಗೆ ಪಿನಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ನೀವೇನಂತೆ? ಹಾಗೇನಿಲ್ಲ, ಇವನು ಸಖತ್ತಾಗೆ ಓದ್ತಾ ಇದ್ದ. ಆದರೆ ಓದೋ ಟೈಮಲ್ಲಿ ಇವನು ಲವ್ ಕಾನ್ಸಂಟ್ರೇಟ್ ಮಾಡ್ದ, ನಾನು ಲೈಫ್ ಕಾನ್ಸಂಟ್ರೇಟ್ ಮಾಡಿದೆ. ಲವ್ ಲವ್ ಅಂತ ತಲೆ ಕೆಡ್ಸ್ಕೊಂಡು ಸ್ಟಡಿ ಲೈಫ್ನೇ ಆಡ್ ಮಾಡ್ಕೊಂಡ. ಐಮ್ ಸಾರಿ ಭವಿಷ್, ಮಿಸ್ ಮಾಡಿದೆ ಮದುವೆಗೆ ಬರಬೇಕಮ್ಮ. ಹ್ಞೂ, ಖಂಡಿತ ಬರ್ತೀನ. ಬರ್ತೀವಿ, ತಪ್ಪದೇ ಬರಬೇಕು. ಋತುಚಕ್ರ ಉರುಳ್ತಾ ಉರುಳ್ತಾ ಪ್ರಕೃತಿ ಬದಲಾಗೋ ಹಾಗೆ ಜೀವನ ಚಕ್ರದಲ್ಲೂ ಬದಲಾವಣೆಗಳು ಆಗ್ತಾ ಇರುತ್ತೆ. ಸೋಲೆ ಜೀವನದ ಅಂತ್ಯ ಅಲ್ಲ. ಸೂರ್ಯ ಮುಳುಗ್ದ ಅಂತ ಕಣ್ಮುಚ್ಕೊಂಡ್ರೆ ನಕ್ಷತ್ರಗಳನ್ನು ನೋಡೋ ಭಾಗ್ಯ ಕಳ್ಕೊಂಡ್ಬಿಡ್ತೀವಿ. ಕಷ್ಟಗಳು ಶಿಸ್ತಿನ ಕಲಿಸೋ ಶಾಲೆ ಇದ್ದಾವೆ. ಯಾವ ವ್ಯಕ್ತಿ ವಿದ್ಯೆ ಶ್ರದ್ಧೆ ಶ್ರಮದಿಂದ ತನ್ನ ಗುರಿನ ತಲುಪಿ ಹಿಂದಿನ ಪೀಳಿಗೆ ತನ್ನನ್ನು ಹೊಗಳೋ ಹಾಗೆ ಮುಂದಿನ ಪೀಳಿಗೆ ತನ್ನನ್ನು ಅನುಸರಿಸೋ ಹಾಗೆ ಹೆಜ್ಜೆಗುಟ್ಟುಗಳನ್ನು ಮೂಡಿಸಿ ಬದುಕಿನ ಸಾಕ್ಷಾತ್ಕಾರಗೊಳಿಸ್ತಾನ, ಅವನೇ ಪರಿಪೂರ್ಣ ಮನುಷ್ಯ. ಸಾಗಿ
ಹೇ ಮದನ್, ನೀನಾ? ಭವಿಷ್, ನೀನಿಲ್ಲಿ? ಏನು ಮಗ ಇದು ನಿಮ್ಮ ಸ್ಥಿತಿ? ಕೊಡ್ತೀನಿ ನನಗೆ ಕೊಡಕೆ ಒಂದು ಸಾಲದು ಅಂತ ಅಷ್ಟಿಲ್ಲೇ ಗಾದೆ ಮಾಡಿದಾರ? ನನ್ನ ತಿಲ್ದ ಲಿಫ್ಟ್ ಎಲ್ಲ ಕಳ್ಕೊಂಡು ಫುಟ್ಪಾತಿ ಬಂದ್ಬಿಟ್ಟೆ ಕಾಡು, ನಿನಗೂ ಮೋಸ ಮಾಡಿಬಿಟ್ಟೆ. ಯಾಕೋ ಅಷ್ಟೊಂದು ಫೀಲ್ ಆಗ್ತೀಯ? ಭವಿಷ್, ಬೇಜಾರು ಮಾಡ್ಕೋಬೇಡ. ಒಂದೇ ಒಂದು 20 ರೂಪಾಯಿ ಕೊಡು, ಒಂದು 90 ಹಾಕ್ಕೊತೀನಿ, ಪ್ಲೀಸ್ ಕಣ. ನೋಡು, ದುಡ್ಡು ಕೊಟ್ಟರೆ ಸುಮ್ಮನೆ ಕುಡ್ದು ಹಾಳು ಮಾಡ್ತೀಯ. ಇದು ನನ್ನ ವಿಸಿಟಿಂಗ್ ಕಾರ್ಡು, ನಾಳೆ ಬಂದು ಆಫೀಸ್ ಹತ್ರ ಭೇಟಿ ಮಾಡು, ನಿಂಗೊಂದು ಕೆಲಸದ ವ್ಯವಸ್ಥೆ ಮಾಡ್ತೀನಿ. ತಗೋ, ಬರ್ತೀನಿ ಮದನ್, ಬಾಯ್. ಬಾಯ್, ನಾಳೆ ಮರೀದಂಗೆ ಬರೋ. ಯಾರಪ್ಪ ಭವಿಷ್ಯ ಅವರು? ಫ್ರೆಂಡಪ್ಪ, ಮುಂಚೆ ತುಂಬ ಅನುಕೂಲವಾಗಿದ್ರು, ಕುಡಿದು ಜೂಜಾಡಿ ಇವಾಗ ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ.